ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಉಟ್ಟು ಬಿಟ್ಟಿರುವ ಸೀರೆ, ಬೇರೆಯವರಿಗೆ ಕೊಡಲಿಕ್ಕೆ ಬರದೇ ಇರೋವಂಥ ಸೀರೆಯನ್ನು ನಾವು ಹೇಗೆ ಮತ್ತು ರೀಯೂಸ್ ಮಾಡ್ಕೊಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ನಿಮ್ಮ ಹತ್ರ ಉಟ್ಟು ಬಿಟ್ಟಿರೋ ಸೀರೆ ಇದ್ದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಈಸಿ ಆದಂತಹ ಒಂದು ಐಟಮನ್ನು ಮಾಡೋದು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿವತ್ತು ತೋರಿಸ್ತಾ ಇರೋದು ಏನಪ್ಪ ಅಂತ ಅಂದರೆ, ಸೂಪರಾದ ಒಂದು ಮ್ಯಾಟನ್ನು ತೋರಿಸ್ತೀನಿ. ಎಲ್ಲರೂ ಕೂಡ, ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಮಾಡ್ಬೋದು. ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹೀಗೆ ಸೀರೆಯನ್ನು ಓಪನ್ ಮಾಡ್ಕೋಬೇಕು. ಈಗ ಮಾಡೋಕ್ಕೂ ಮುಂಚೆ ಏನಪ್ಪ ಅಂತಂದರೆ, ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ನೋಡಿ, ಈ ರೀತಿಯಾಗಿ ನಾಲ್ಕು ಫೋಲ್ಡ್ ಬರೋ ರೀತಿಯಲ್ಲಿ ಮಡ್ಚ್ಕೊಬೇಕು, ಫೋಲ್ಡನ್ನು ಮಾಡ್ಕೋಬೇಕು. ಹಾಗೆ ಒಂದು ಚೂರು ಕಟ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ, ಈ ಕಡೆನೂ ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಇದು ಒಂದು ಸೀರೆಯನ್ನು ನಾಲ್ಕು ಪೀಸಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಒಂದು ಚೂರು ಕಟ್ ಮಾಡಿಕೊಂಡ್ರೆ ಸಾಕು, ಈ ರೀತಿಯಾಗಿ ಹರಿಲಿಕ್ಕೆ ಬರುತ್ತೆ. ಪೂರ್ತಿ ನಾಲ್ಕು ಪೀಸ್ಗಳನ್ನು ಕೂಡ ಈ ರೀತಿ ಮಾಡ್ಕೊಂಡು ತಗೋಬರ್ತೀನಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ನೋಡಿ, ನಾಲ್ಕು ಪೀಸ್ಗಳು ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಪೀಸ್ ಇದೆಯಲ್ಲ, ಈ ಪೀಸನ್ನು ಈ ಪೀಸಿಗೆ ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೊಬೇಕು. ನಾವು ಕೈಯಲ್ಲಿ ಸ್ಟಿಚ್ ಮಾಡಿಕೊಂಡ್ರು ಕೂಡ ಆಗುತ್ತೆ, ಇಲ್ಲಾಂದರೆ ಮಿಷನ್ನಲ್ಲಿ ನಾಲ್ಕು ಸೀರೆಯನ್ನು ತುದಿ ತುದಿಗೆ ಜಾಯಿಂಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಈಗ ನೋಡಿ, ನಾಲ್ಕು ಪೀಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಆಯಿತು, ಜಾಯಿಂಟ್ ಮಾಡ್ಕೊಂಡಾಯಿತು. ನಾವು ಕೈಯಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಮಿಷನ್ನಲ್ಲಿ ಮಾಡ್ಕೊಂಬಿಟ್ರೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ. ಮಿಷನ್ ಇಲ್ಲ ಅಂತಾದರೆ ಕೈಯಲ್ಲಿ ಮಾಡ್ಕೊಳ್ಳಿ. ಈಗ ಸೀರೆಯ ಒಂದು ಬುಡವನ್ನು ತಗೋಬೇಕು. ತಗೊಂಡು ಆದಮೇಲೆ ಅದನ್ನು ಜಸ್ಟ್ ಹೀಗೆ ಅಂದರೆ ಒಟ್ಟಿಗೆ ಸೇರಿಸ್ಕೊಬೇಕು. ಇಷ್ಟು ಆದಮೇಲೆ ನಾಟನ್ನು ಹಾಕಬೇಕು. ಇಲ್ಲಿ ನೋಡಿ, ಹೀಗೆ ಮತ್ತು ಅದರ ಒಳಗಡೆಯಿಂದ ಹೀಗೆ ಹೀಗೆ ಮಾಡಿ ಹೀಗೆ ಟೈಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇದರ ಒಳಗಡೆ ಹೀಗೆ ತಗೋಬೇಕು. ಅಂದರೆ ತುಂಬ ಲೂಸಾಗೂ ಮಾಡ್ಕೋಬೇಡಿ, ತುಂಬ ಟೈಟಾಗೂ ಕೂಡ ಮಾಡ್ಕೊಬೇಡಿ. ನೋಡಿ, ಈ ರೀತಿಯಾಗಿ ಒಳಗಡೆಯಿಂದ ತಗೋತಾ ಬರಬೇಕು. ನೋಡಿ, ಇದರ ಒಳಗಡೆ ಈ ಸೀರೆಯನ್ನು ತಗೋಬೇಕು. ಆವಾಗ ನಮಗೆ ಒಂದು ಜಡೆಯ ರೀತಿಯಲ್ಲಿ ಬರುತ್ತೆ, ಮತ್ತು ದಪ್ಪನೂ ಕೂಡ ಬರುತ್ತೆ. ಮತ್ತು ಇದನ್ನು ತುಂಬ ಬೇಗ 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 ನಾವು ಹಾಕ್ಕೊಬೋದು. ಹೀಗೆ ಸ್ವಲ್ಪ ಟೈಟಾಗಿ ಎಳ್ಕೊತಾ ಎಳ್ಕೊತಾ ಹೀಗೆ ಮಾಡ್ಕೊತಾ ಹೋಗೋಣ. ಪೂರ್ತಿ ಇಡೀ ಸೀರೆಯು ಮುಗಿಯೋವರೆಗೆ ಈ ರೀತಿಯಾಗಿ ಮಾಡೋಣ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಹೀಗೆ ಮಾಡಿಟ್ಕೋಬೇಕು. ಈಸಿಯಾಗಿ ಮಾಡ್ಕೊಬೋದು. ನಮಗೆ ಯಾವುದೇ ರೀತಿಯಾದ ಕ್ರೋಶ ಆಗಲಿ ಯಾವುದು ಕೂಡ ಬೇಕಾಗೋದಿಲ್ಲ. ಇದು ಒಳ್ಳೆ ಜಡೆ ಬಂದ ರೀತಿಯಲ್ಲಿ ಬರುತ್ತೆ ನೋಡಿ, ಮತ್ತು ದಪ್ಪನೂ ಕೂಡ ಇದೆ. ಇದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ. ಪೂರ್ತಿ ಸೀರೆಯನ್ನು ಇದೇ ರೀತಿಯಾಗಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ತುದಿಯವರೆಗೂ ಕೂಡ ಈ ರೀತಿ ಜಡೆಯನ್ನು ಮಾಡ್ಕೊಂಡು ತಂದಿದ್ದೀನಿ. ಈಗ ನಾವು ತುದಿಯಲ್ಲಿ ಹೀಗೆ ಇರುತ್ತೆ ಅಂದರೆ ಇದು ಹೀಗೆ ಎಳೆದ್ರೆ ಅಷ್ಟು ಕೂಡ ಬಿಚ್ಕೊಂಡು ಹೋಗ್ಬಿಡುತ್ತೆ. ನಮಗೆ ಹೀಗೆ ಬಿಚ್ಚಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಈಗ ಇಲ್ಲಿ ಲಾಸ್ಟಿಗೆ ಮತ್ತೆ ಹಿಂಗೆ ಹಾಕೋದಿರುತ್ತಲ್ಲ, ಇದನ್ನು ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಗಟ್ಟಿ ಎಳೆದ್ರೆ ಅದಿನ್ನು ನೆಕ್ಸ್ಟ್ ಬಿಚ್ಚೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿತು, ಮತ್ತು ಎಷ್ಟು ದಪ್ಪ ಬಂತು ಅಂತ ನೋಡಿ.
ಈಗ ಮ್ಯಾಟನ್ನು ಹೇಗೆ ಮಾಡೋದು, ಯಾವ ಶೇಪಲ್ಲಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಗಟ್ಟಿ ದಾರ ಇದ್ದರೆ, ನಾವೀಗ ಗಾದಿ ಅದನ್ನೆಲ್ಲ ಹೊಲಿತೀವಲ್ಲ, ಆ ರೀತಿದು ಏನಾದ್ರು ಇದ್ದರೆ ಆ ರೀತಿ ದಾರ ತಗೊಳ್ಳಿ. ಇಲ್ಲ, ನಿಮ್ಮ ಹತ್ರ ಬಟ್ಟೆ ಹೊಲಿಯೋ ದಾರ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಆದರೆ, ಬಟ್ಟೆ ಹೊಲಿಯೋ ದಾರವನ್ನೇ 8 ಎಳೆಯಾಗಿ ಪೋಣಿಸ್ಕೊಳ್ಳಿ. ಏನಕ್ಕೆ ಅಂದರೆ ದಾರ ಕಟ್ಟಾಗಿ ನಮ್ಮ ಮ್ಯಾಟು ಹಾಳಾಗಬಾರ್ದು. ಇಷ್ಟು ದಪ್ಪ ಬಂದಿದ್ದರಿಂದ ಅಷ್ಟು ಜಾರೋದು ಕೂಡ ಇಲ್ಲ, ಜಾರುತ್ತೆ. ಈ ಸಿಂಥೆಟಿಕ್ ಸ್ಯಾರಿಯಲ್ಲಿ ಮಾಡಿದ್ರೆ ಜಾರುತ್ತಲ್ಲ ಅಂತ ಅದನ್ನ ಯೋಚನೆ ಮಾಡೋದು ಕೂಡ ಬೇಕಾಗೋದಿಲ್ಲ. ನೋಡಿ, ಫಸ್ಟಿಗೆ ನಾವು ಹೀಗೆ ಹಿಡ್ಕೋಬೇಕು. ನಾವು ಯಾವ ಶೇಪಲ್ಲಿ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವೊಂದು ಇಷ್ಟು ನಾವು ಪೂರ್ತಿ ಸರ್ಕಲ್ ಮಾಡ್ತೀವಿ ಅಂದರೆ ಹೀಗೆ ಮಾಡ್ಕೊತ ಹೋಗಬೇಕು. ನಾನು ಒಂಚೂರು ಓವೆಲ್ ಶೇಪಲ್ಲಿ ಬರಲಿ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನಾವಿಲ್ಲಿ ತುದಿಯನ್ನು ಕಟ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಈಗ ಇಲ್ಲಿಂದ ಸೂಜಿ ಚುಚ್ಚಿ ಈ ಕಡೆ ತೆಕ್ಕೋಬೇಕು. ನಾವಿಲ್ಲಿ ಕೆಳಗಡೆ ಫಸ್ಟಿಗೆ ನಾಟನ್ನು ಹಾಕಿರ್ತೀವಿ, ಅದಕ್ಕಾಗೇನು ತೊಂದರೆ ಇಲ್ಲ. ಹೀಗೆ ಮೇಲೆ ಮೇಲಕ್ಕೆ ಬರೋ ರೀತಿಯಲ್ಲಿ ಹೊಲಿಬೇಡಿ, ಅಂದರೆ ಒಳಗಡೆ ಒಂದು ಸ್ವಲ್ಪ ಆಳವಾಗಿ ಬಂದರೆ ನಮಗೆ ಮೇಲ್ಗಡೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಮ್ಮ ಮ್ಯಾಟ್ ಹೀಗೆ ಆಗಿ ಕೂತ್ಬಿಡುತ್ತೆ, ಅಂದರೆ ಒಳಗಡೆ ಧೂಮ್ ಬಂದ್ಬಿಡುತ್ತೆ, ನಮಗೆ ಈ ರೀತಿ ಚಪ್ಪಟೆಯಾಗಿ ಬರೋದಿಲ್ಲ. ಹೀಗೆ ಹೊಲಿಬೇಕು. ಇದನ್ನು ಚಂದ ಮಾಡಿ ಸೇರಿಸ್ಕೊಂಡು, ಅಂದರೆ ಇಲ್ಲಿ ತುಂಬ ಏನು ಸ್ಟಿಫಾಗೇನು ಅನಿಸೋದಿಲ್ಲ, ಒಳಗಡೆ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಬೋದು. ಮಾಡೋದನ್ನು ಟೈಟಾಗಿ ಮಾಡ್ಕೊಳ್ಳಿ. ಇದನ್ನು ಕೂಡ ಹೀಗೆ ಇಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅಂದರೆ ಇದನ್ನು ಕಟ್ ಮಾಡೋದಕ್ಕಿಂತ ಇದರಲ್ಲೇ ಹೊಲಿದ್ಬಿಟ್ರೆ ಒಂದು ಸೀರೆಯಲ್ಲಿ ಪೂರ್ತಿ ಸೀರೆನೂ ಕೂಡ ಯೂಸ್ ಆದ ರೀತಿಯಲ್ಲಿ ಆಗತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಹೀಗೆ. ಆನಂತರ ಹೀಗೆ ಮತ್ತೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ನೆಲಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದರೆ, ಅಂದರೆ ಎಲ್ಲೆಲ್ಲಿ ಹೊಲಿಗೆಯನ್ನು ಹಾಕಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹೀಗೆ ಮಧ್ಯಕ್ಕೆ ಬರೋವರೆಗೂ ಕೂಡ ಸೂಜಿಯನ್ನು ಚುಚ್ಚಬೇಕು. ಒಂದು ಸ್ವಲ್ಪ ಉದ್ದ ಸೂಜಿಯನ್ನು ತಗೊಳ್ಳಿ. ತುಂಬ ಹತ್ತಿರಕ್ಕೂ ಏನು ಸ್ಟಿಚ್ ಬರಬೇಕು ಅಂತೇನಿಲ್ಲ, ಸ್ವಲ್ಪ ದೂರ ದೂರ 1 ಇಂಚಿನ ಡಿಫ್ರೆನ್ಸಲ್ಲಿ ಹಾಕಿದ್ರೂ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ. ಮತ್ತು ನಾವು ಇಲ್ಲಿ ಹೀಗೆ ಮೇಲ್ಗಡೆ ಜಸ್ಟ್ ಇಷ್ಟಿಷ್ಟೇ ಹೊಲಿದ್ರೂ ಕೂಡ ಸ್ಟಿಚ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಹಾಗೆ ಮಾತ್ರ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಷ್ಟೇ ಸ್ಟಿಚ್ ಮಾಡಿದ್ರೆ ಮ್ಯಾಟ್ ಬೇಗ ಹಾಳಾಗುತ್ತೆ. ಅದಕ್ಕೆ ಇಲ್ಲಿ ಒಳಗಡೆಯಿಂದ ಹೊಗಿಸಿ ಇಲ್ಲಿ ಮಧ್ಯದವರೆಗೂ ಕೂಡ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಗಂಟು ಅಂದರೆ ದಾರ ದಾರ ಸಿಕ್ಕಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ಅದನ್ನು ನೋಡಿಕೊಂಡು ಹೇಳ್ಕೊಂಡು ಇದೇ ರೀತಿಯಾಗಿ ಕೊನೆಯವರೆಗೂ ನಾನು ಮಾಡ್ಕೊಂಡು ಬರ್ತೀನಿ. ಇದು ಪೂರ್ತಿ ರೌಂಡ್ ಕೂಡ ಬರ್ತಾ ಇಲ್ಲ, ಹಾಗೆ ಪೂರ್ತಿ ಓವೆಲ್ ಆಗಿ ಕೂಡ ಬರೋದಿಲ್ಲ. ಸ್ವಲ್ಪ ಪೂರ್ತಿ ಓವೆಲ್ ಬೇಡ, ಪೂರ್ತಿ ರೌಂಡು ಕೂಡ ಬೇಡ ಅಂತಂದ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಶೇಪ್ ಚೆನ್ನಾಗೇ ಕಾಣಿಸುತ್ತಲ್ಲ, ಅದಕ್ಕಾಗಿ ಅಷ್ಟೇ. ನೋಡಿ, ಹೀಗೆ ಇದೇ ರೀತಿಯಾಗಿ ನಾನು ಕೊನೆಯವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ತುದಿಯಲ್ಲಿ ಹೇಗೆ ಅದನ್ನು ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಇನ್ನಿಷ್ಟು ಉಳಿಸ್ಕೊಂಡಿದ್ದೀನಿ, ಫೈನಲ್ ಟಚಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಜಡೆಯನ್ನು ಹಾಕಿಯೂ ಈ ರೀತಿ ಮ್ಯಾಟ್ಗಳನ್ನು ಮಾಡ್ಬೋದು, ಅದಕ್ಕಿಂತನೂ ಕೂಡ ಬೇಗ ಆಗುತ್ತೆ. ನೋಡಿ, ಇಲ್ಲಿ ಲಾಸ್ಟಲ್ಲಿ ಹೀಗಿದೆಯಲ್ಲ, ಇದನ್ನು ಹೀಗೆ ಒಳಗಡೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ.
ಇಲ್ಲಿ ಜಡೆಯನ್ನು ಹಾಕಿದೀವಲ್ಲ ಆ ಗಂಟಿಗೂ ಅಂದರೆ ಆ ಜಡೆಗೂ ಈ ಬಟ್ಟೆಗೂ ಎಲ್ಲದೂ ಸೇರಿ ದಾರ ಬರಬೇಕು. ಇಲ್ಲಿ ಎರಡು ಸ್ಟಿಚ್ಗಳನ್ನು ನಾವು ಹಾಕ್ಕೋಬೇಕು, ಅಂದರೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅಂತ. ಕೊನೆಗೆ ಲಾಸ್ಟಲ್ಲೂ ಕೂಡ ಅಷ್ಟೇ, ಹೀಗೆ ಇನ್ನೊಂದು ಸರಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮಾಡಿ ನಾರ್ಮಲ್ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ. ನಾವಿದನ್ನು ಪೂರ್ತಿ ಒಳಗಡೆ ಹಾಕಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ಳೋದು ಒಂಚೂರು ಹೊರಗಡೆ ಬಂದರೂ ಕೂಡ ಓಕೆ, ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಹೀಗೆ ಮಾಡಿ ಕಟ್ ಮಾಡಿಕೊಂಡ್ರೆ ನಮ್ಮ ಮ್ಯಾಟ್ ರೆಡಿ ಆಗ್ಬಿಡ್ತು. ಮತ್ತು ಈ ರೀತಿ ನಾವು ಜಡೆ ಹಣ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್, ಇದು ಹಿಂದೆ ಆಗುತ್ತೆ ಇದು ಮುಂದೆ. ಈ ರೀತಿಯಾಗಿ ನಾವು ಜಡೆ ಹಣ್ಕೊಳ್ಳೋದ್ರಿಂದ ನಮಗೆ ನಮ್ಮ ಮ್ಯಾಟು ಹೀಗೆ ನಾವು ಸ್ಟಿಚ್ ಮಾಡಿದ ತಕ್ಷಣ ಅದು ಹೀಗೆಲ್ಲ ಆಗುತ್ತೆ ನೋಡಿದ್ದೀರಾ ಅಲ್ವಾ. ಈ ಇದರಲ್ಲಿ ಆ ರೀತಿ ಏನೂ ಕೂಡ ಆಗ್ತಾ ಇಲ್ಲ, ಸ್ಟ್ರೈಟಾಗಿ ಚಂದ ಮಾಡಿ ಕೂರ್ತಾ ಇದೆ. ಇದು ಪೂರ್ತಿ ಸರ್ಕಲ್ ರೀತಿಯೂ ಬಂದಿಲ್ಲ, ಓವೆಲ್ ಶೇಪು ಬಂದಿಲ್ಲ, ನೋಡಲಿಕ್ಕೆ ಸರ್ಕಲ್ ಕಂಡ ಹಾಕಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ, ದಪ್ಪ ಬಂದಿರೋದ್ರಿಂದ ಇನ್ನೂ ಒಂಥರ ಸ್ವಲ್ಪ ಜಾರೋದು ಕಡಿಮೆ ಆಗುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಇವತ್ತು ಉಡಕ್ಕೆ ಬರದೇ ಇರೋ ಸೀರೆಯಿಂದ, ಉಟ್ಟು ಬಿಟ್ಟಿರುವ ಸೀರೆಯಿಂದ ನಾವಿವತ್ತು ಒಂದು ಡಿಫ್ರೆಂಟ್ ಆದ ಐಟಮನ್ನು ಮಾಡೋಣ. ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟ್ ಏನಲ್ಲ, ನಾವು ಡೈಲಿ ಯೂಸ್ ಮಾಡುವಂಥ ಕಾಲೊರ್ಸೋ ಮ್ಯಾಟು ಅಥವಾ ಕೂರೋ ಮ್ಯಾಟ್ ಯಾವುದಾದ್ರೂ ಕೂಡ ಆಗುತ್ತೆ. ನಾವು ಕೂರ್ಲಿಕ್ಕೆ ಬೇಕಾದ್ರೂ ಬರುತ್ತೆ, ಊಟಕ್ಕೆ ಕೂತಾಗ ನೆಲಕ್ಕೆ ಕೂರೋ ಬದಲು ಈ ರೀತಿಯಾದ ಮ್ಯಾಟನ್ನು ಮಾಡ್ಕೊಬೋದು. ನಾನು ಅದಕ್ಕೋಸ್ಕರ ಇಲ್ಲಿ ಒಂದು ಸೀರೆಯನ್ನು ತಗೊಂಡಿದ್ದೀನಿ. ನಾನು ಈಗ ಫಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ಇಷ್ಟು ಅಗಲ ಬಾರ್ಡರ್ ಇದೆಯಲ್ಲ, ಅಂದರೆ ಈ ಡಿಸೈನ್ ಇದೆಯಲ್ಲ, ಈ ಡಿಸೈನನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಏನಕ್ಕೆ ಅಂದರೆ ನಮಗೆ ತುಂಬ ಉದ್ದ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಡಿಸೈನನ್ನು ಕಟ್ ಮಾಡಿ ತೆಕ್ಕೊಬಿಡ್ತೀನಿ. ಪೂರ್ತಿ ಇಡೀ ಸೀರೆನೂ ಕೂಡ ಈ ಡಿಸೈನನ್ನು ಕಟ್ ಮಾಡಿ ತೆಗಿತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾ ರಂಗೋಲಿ ಮತ್ತು ಅವನಿ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಬನ್ನಿ ಈಗ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ನಾನು ಇಷ್ಟಿಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅಗಲಕ್ಕೆ ಯಾಕಾಗಿ ಕಟ್ ಮಾಡಿಕೊಂಡೆ ಅನ್ನೋದನ್ನು ಹೇಳ್ತೀನಿ. ಏನಕ್ಕಂದರೆ ನಮಗೆ ನಾವು ಹೀಗೆ ಅಡ್ಡ ಕಟ್ ಮಾಡ್ತೀವಲ್ಲ, ಈಗ ನಾವು ಸೀರೆಯನ್ನು ಹೇಗೆ ಉಡ್ತೀವೋ ಅದೇ ರೀತಿಯಾಗಿ ಅಡ್ಡ ನನ್ನ ಸೀರೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಅಡ್ಡ ಕಟ್ ಮಾಡಿದ್ರೆ ಮ್ಯಾಟು ತುಂಬ ಉದ್ದ ಬಂದುಬಿಡುತ್ತೆ, ಮತ್ತು ನಾವು ಮಧ್ಯಕ್ಕೆ ಕಟ್ ಮಾಡ್ಕೊಂಬಿಟ್ರೆ ಮ್ಯಾಟ್ ಏನಾಗುತ್ತೆ ತುಂಬ ಸಣ್ಣ ಆಗಿಬಿಡುತ್ತೆ. ನಾನು ಅದಕ್ಕೋಸ್ಕರ ಅಂದಾಜು ಮಾಡಿಕೊಂಡು ಇಷ್ಟು ಅಗಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ, ವೇಸ್ಟ್ ಅಂತ ಅಂತೂ ಆಗೋದಿಲ್ಲ. ನಾವೀಗ ಏನು ಮಾಡೋಣ ಅಂದರೆ ಈ ಅಳತೆಗೇನೆ, ಅಂದರೆ ಇಲ್ಲಿಂದ ಎಷ್ಟು ಉದ್ದ ಅಗಲ ಇದೆಯೋ ಅದೇ ಅಳತೆಗೆ ಸೀರೆಯನ್ನು ಅಡ್ಡಕ್ಕೆ ನಾವೀಗ ಕಟ್ ಮಾಡೋಣ. ಇದು ಸೆರಗು, ಇದು ಅಡ್ಡ ಅಡ್ಡ ಅಂದ್ಕೊಂಡು ಹೀಗೆ ಒಂದು ಅಂದಾಜಲ್ಲಿ ಇಷ್ಟು ಅಗಲಕ್ಕೆ, ಇಷ್ಟು ಅಗಲಕ್ಕೆ ಇಡೀ ಸೀರೆಯನ್ನು ಕೂಡ ಹೀಗೆ ನಾವು ಯಾವ ಡೈರೆಕ್ಷನ್ನಲ್ಲಿ ಉಡ್ತೀವಲ್ಲ ಅದೇ ಡೈರೆಕ್ಷನ್ನಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊತ ಬರಬೇಕು. ಅದೇ ನಾವು ಪೂರ್ತಿ ಉದ್ದನೂ ಕಟ್ ಮಾಡಿಕೊಂಡು ಮ್ಯಾಚ್ ಮಾಡ್ಬೋದು, ಅದರ ಬದಲು ಇದು ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿ ಮಾಡೋಣ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಇದೇ ರೀತಿಯಾಗಿ ಇಡೀ ಸೀರೆಯನ್ನು ಕೂಡ ಹೀಗೆ ಕಟ್ ಮಾಡ್ಕೊಂಬಿಡೋಣ. ಅಂದರೆ ಒಂದ್ಸರಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಿದ್ರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಕಟ್ ಮಾಡು ಆಮೇಲೆ ಮತ್ತೆ ಅದು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದಾಗತ್ತೆ. ಅದಕ್ಕೆ ನಾನು ಅದಷ್ಟು ಕಟ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಾಯಿತು, ಆ ಪೀಸ್ನಲ್ಲಿ ಆ ಕಡೆ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬುಡವನ್ನು ತಗೋಬೇಕು, ಹೀಗೆ ಜಸ್ಟ್ ಸುಮ್ಮನೆ ಹೀಗೆ ಫೋಲ್ಡ್ ಮಾಡಬೇಕು, ಹೀಗೆ ಅಂದರೆ ಒಟ್ಟು ಸೇರಿಸ್ಕೊಬೇಕು. ನಾವು ಹೀಗೆ ಮಾಡ್ಕೊಬೇಕಾದ್ರು ಅಂದರೆ ನಾವು ಸೀರೆ ನೆರಿಗೆಯನ್ನು ಮಾಡ್ತೀವಲ್ಲ ಆ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು. ಈಗ ಇನ್ನೊಂದು ಬಟ್ಟೆ, ಅಂದರೆ ನಾನು ಮೂರು ಬಟ್ಟೆಯನ್ನು ತಗೋತಾ ಇದ್ದೀನಿ. ಹೀಗೆ
ಈಗ ಇನ್ನೊಂದು ಬಟ್ಟೆ, ಒಟ್ಟು ನಾನು ಮೂರು ಬಟ್ಟೆಯನ್ನು ತೊಗೊತಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಕಾಟನ್ ಸೀರೆ ಇದ್ದರೂ ಕೂಡ ಬರುತ್ತೆ. ನಾನಿಲ್ಲಿ ಸಿಂಥೆಟಿಕ್ ಸೀರೆಯನ್ನೇ ಹಾಕಿದ್ದೀನಿ. ಇನ್ನು ಇದೇನು ತುಂಬ ಏನು ಜಾರೋದೇನಿಲ್ಲ, ಅಂದರೆ ನಾವು ಎಷ್ಟು ದಪ್ಪ ಮಾಡ್ತೀವೋ ಅಷ್ಟು ನಮಗೆ ಕಡಿಮೆ ಜಾರುತ್ತೆ. ಈಗ ನಾನು ತುದಿಗೆ ಹಿಡ್ಕೊಂಡು ಏನು ಮಾಡ್ತೀನಿ, ಒಂದು ಹೀಗೆ ಉಲ್ಲನ್ ತಗೊಂಡು ಸುತ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೈಟ್ ಆಗಲಿಕ್ಕೆ ಸುತ್ತಬೇಕು. ಆಮೇಲೆ ಹೂ ನಾಟ್ ಹಾಕಿದಾಗೆ ನಾಟನ್ನು ಹಾಕಬೇಕು. ಹೂ ನಾಟ್ ಹಾಕ ಅದೇ ರೀತಿ ನಾಟ್ ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಸುಮ್ಮನೆ ಮಾತಿಗೆ ಹೇಳಿದ್ದು. ಸುಮ್ಮನೆ ಟೈಟಾಗಿ ಇದು ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ಇದು ಬೆಸ್ಟ್ ಸೆಂಟೆನ್ಸ್. ಟೈಟಾಗಿ ನಾಟನ್ನು ಹಾಕ್ಕೊಂಡು ಈ ದಾರವನ್ನು ನಾವೀಗ ಕಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ, ಇದನ್ನು ನಾವು ಕೊನೆಗೆ ಕಟ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಏನಿಲ್ಲ. ಈಗ ನಮಗೆ ಮೂರು ಸಿಕ್ಕಿದೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಹೀಗೆ ಜಡೆಯನ್ನು ಹಾಕಬೇಕು. ನೀಟಾಗಿ ಜಡೆಯನ್ನು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ, ಅದು ಕಲರ್ ಕಲರ್ ಸೀರೆ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ತುದಿವರೆಗೂ ಕೂಡ ಜಡೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಬರ್ತೀನಿ. ನಿಮಗೆ ಜಡೆ ಹಾಕೋದು ಹೇಗೂ ಗೊತ್ತಿದೆಯಲ್ಲ, ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಫೋಕಸ್ ಏನು ಮಾಡ್ತಾ ಇಲ್ಲ ಜಡೆ ಹಾಕೋದು ಹೇಗೆ ಅನ್ನೋದನ್ನು. ಅದಕ್ಕೆ ಡೈರೆಕ್ಟಾಗಿ ಜಡೆಯನ್ನು ಹಾಕಬೇಕು ಅಂತ ಹೇಳಿದ್ದೀನಿ. ಈಗ ತುದಿವರೆಗೂ ಕೂಡ ಜಡೆಯನ್ನು ಇಲ್ಲಿವರೆಗೂ ಹಾಕ್ಕೊಂಡು ಬರ್ತೀನಿ. ನೋಡಿ ತುದಿವರೆಗೂ ಕೂಡ ಜಡೆ ಹಾಕಿ ಆಯಿತು. ಇಲ್ಲಿ ಒಂದು ಉದ್ದಗಿಡ್ಡ ಆಗಿದೆ, ಅಂದರೆ ನಾವು ಕಟ್ ಮಾಡೋದು ಒಂಚೂರು ಕ್ರಾಸ್ ಪೀಸ್ ಆದರೂ ಕೂಡ ಉದ್ದಗಿಡ್ಡ ಆಗುತ್ತೆ. ಇದನ್ನು ನಾವು ಕಟ್ ಮಾಡ್ಕೊಬೋದು, ಅದೇನು ತೊಂದರೆ ಏನಿಲ್ಲ. ನಾನು ಇಲ್ಲಿಗೆ ಮತ್ತೆ ಅವಾಗ ನಾಟನ್ನು ಹಾಕಿದ್ನಲ್ಲ ಅದೇ ರೀತಿಯಾಗಿ ಒಂದಷ್ಟು ಸುತ್ತೀನಿ, ಆಮೇಲೆ ನಾಟನ್ನು ಹಾಕ್ತೀನಿ. ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ಇದೆಯಲ್ಲ ಅಷ್ಟು, ಅಂದರೆ ಒಂದು ಸ್ವಲ್ಪ ಇಟ್ಕೊಳ್ಳೋಣ ಚೆನ್ನಾಗಿ ಅನಿಸುತ್ತೆ. ಈಗ ಇದಿಷ್ಟನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ. ನೋಡಿ ಹೀಗೆ, ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸುಮಾರು ಉದ್ದಕ್ಕೆ ಬಂದಿದೆ ನೋಡಿ, ಇಷ್ಟು ಒಂದು ಸ್ಕ್ರೀನಿನ ಉದ್ದದಷ್ಟು, ಅಂದರೆ ಕೆಳಗಡೆ ಸುಮಾರು ಒಂದು ಕೈಯಷ್ಟು, ಫುಲ್ ಒಂದು ಕೈಯಷ್ಟು ಉದ್ದಕ್ಕೆ ಇದೆ. ಇದೇ ರೀತಿಯಾಗಿ ಎಲ್ಲ ಬಟ್ಟೆಯನ್ನು ಕೂಡ ಇದೇ ರೀತಿಯಾಗಿ ಜಡೆಯನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ನೋಡಿ ಅಷ್ಟನ್ನು ಕೂಡ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇದೇನಪ್ಪ ಇನ್ನೊಂದು ಕಲರ್ ಕಾಣಿಸ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಅದು ತುಂಬ ಸಣ್ಣ ಆಗುತ್ತೆ ಅಂತ ಅನಿಸ್ತು ಮ್ಯಾಟು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇನ್ನೊಂದು ಪ್ಲೈನ್ ಸೀರೆ ಇತ್ತು, ಅದು ಕೂಡ ಉಡಲಿಕ್ಕೆ ಬರ್ತಿರಲಿಲ್ಲ. ಆ ಸೀರೆಯಿಂದ ನಾಲ್ಕು ಮಾಡಿಕೊಂಡೆ, ಜಾಸ್ತಿ ಬೇಕಾದ್ರೂ ಕೂಡ ಮಾಡ್ಕೊಬೋದು. ಹಾಗೆ ನಾನು ಎಡ್ಜಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೂ ಕೂಡ ಎರಡಾಗಿತ್ತು. ಈಗ ನಾವು ಇದನ್ನು ಸ್ಟಿಚ್ ಮಾಡೋಣ ಹೇಗೆ ಅಂತ ನೋಡೋಣ. ನಾನು ಫಸ್ಟು ಈ ಡಾರ್ಕ್ ಕಲರ್, ಇದು ಎರಡಿದೆಯಲ್ಲ ಡಾರ್ಕ್ ಕಲರ್ದು, ಅದನ್ನು ನಾನು ಒಂದನ್ನು ಫಸ್ಟು ಇಟ್ಕೊತೀನಿ. ಆ ನಂತರ ನಾನೀಗ ಗ್ರೀನ್ ಇಟ್ಕೊತೀನಿ. ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ನಾವು ಲಾಸ್ಟಲ್ಲಿ ಎಡ್ಜಲ್ಲಿ ಎಷ್ಟು ಪೀಸ್ ಇದೆಯೋ ಅದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ನನಗೆ ಒಂದು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ, ಗಟ್ಟಿ ದಾರ. ನಾನು ಹಾರ ಎಲ್ಲ ಮಾಡ್ತೀನಲ್ಲ ಆ ರೀತಿದು, ಬುಕ್ ಶಾಪ್ಗಳಲ್ಲಿ ಸಿಗುತ್ತೆ. ಟೈಟ್ ಅಂದರೆ ತುಂಬ ಗಟ್ಟಿ ದಾರ ಕೊಡಿ ಅಂದರೆ ಅವರು ಕೊಡ್ತಾರೆ. ನಾನೀಗ ಈ ಜಡೆಗೆ ಸೂಜಿಯನ್ನು ಹೊಗಿಸ್ತಾ ಇದ್ದೀನಿ, ಮತ್ತು ಅದರಿಂದ ಈ ಜಡೆಗೆ ತೆಗಿತಾ ಇದ್ದೀನಿ. ಹೀಗೆ ನೋಡಿ ಯಾವ ರೀತಿ ಹೊಗಿಸಿದೆ ಅಂತ ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ಹೊಗಿಸಿದ್ದೀನಿ. ಬಟ್ ನಾನು ತುದಿಗೆ ನಾಟನ್ನು ಹಾಕಿಲ್ಲ, ಇವೆರಡೂ ಸೇರಿಸಿ ನಾಟನ್ನು ಹಾಕ್ಕೊತೀನಿ. ಹೀಗೆ ನಾಟನ್ನು ಗಟ್ಟಿಯಾಗಿ ಹಾಕ್ಕೊಬೇಕು, ಇದೇ ನಮಗೆ ಮೇನ್ ನಾಟ್ ಆಗಿರುತ್ತೆ. ಅದಕ್ಕೆ ನೋಡಿ ಈಗ ನಾಟ್ ಆಯಿತು. ಈಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ, ಈಗ ಮತ್ತೆ ಒಂದು ಇಷ್ಟಿಷ್ಟು ದೂರಕ್ಕೇ ಹೊಲಿಬೇಕು. ತುಂಬ ದೂರ ಹೊಲಿಲಿಕ್ಕೆ ಹೋಗಬೇಡಿ. ನಾವು ಈ ಜಡೆ ಹಣ್ಣು ಬಿಟ್ಟಿರ್ತೀವಲ್ಲ, ತುಂಬ ಗಟ್ಟಿ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಚುಚ್ಕೊತ ಬನ್ನಿ. ನೋಡಿ ಇದೇ ರೀತಿಯಾಗಿಯೇ ಹೀಗೆ ಮಾಡ್ಕೊತ ಬರಬೇಕು, ಟೈಟಾಗಿ ಎಳ್ಕೊತ ಇದನ್ನು ಮಾಡಬೇಕು. ಆವಾಗ ನಮಗೆ ಹುಲ್ದಿದ್ದು ಕೂಡ ಬಾಳಿಕೆಗೆ ಬರುತ್ತೆ.
ಇಲ್ಲ ಅಂತಂದರೆ ಜಾಸ್ತಿ ದಿನ ಬಾಳಿಕೆ ಬರೋದೇ ಇಲ್ಲ, ಬೇಗ ದಾರ ಕಟ್ಟಾಗ್ಬಿಡುತ್ತೆ. ಹೀಗೆ ಟೈಟ್ ಲೂಸ್ ಲೂಸ್ ಇಟ್ಕೊಂಬಾರ್ದು, ಲೂಸ್ ಎಷ್ಟು ಇಟ್ಕೊತೀವೋ ಅಷ್ಟು ಬೇಗ ಲಡ್ಡಾಗುತ್ತೆ. ಹೀಗೆ ಟೈಟಾಗಿ ಬಂದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹೊಲಿಯೋದು ಹೇಗೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಈ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ನಾವು ಕರೆಕ್ಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಗಂಟಾಗ್ಬಿಟ್ರೆ ಕಷ್ಟ, ಒಂಚೂರು ಗಂಟು ಆಯಿತು ಬಿಚ್ಕೊಂಡ್ರೆ ಆಯಿತು ಅಷ್ಟೇ. ಅಂದರೆ ಈ ರೀತಿ ದಾರನ ಉದ್ದ ಬಿಟ್ಕೊಂಡ ತಕ್ಷಣ ಗಂಟಾಗುತ್ತೆ ನೋಡಿ. ನಾಟ್ ಬಿಚ್ಕೊಂಡು ಆಯಿತು, ಅದೇನು ಸಣ್ಣ ನಾಟ್ ಆಗಿತ್ತು ಅಷ್ಟೇ. ಎಳೆದು ಬಿಟ್ಟರೆ ಅದು ಬಂದ್ಬಿಡುತ್ತೆ ಅಷ್ಟೇ, ಅದೇನು ತೊಂದರೆ ಏನಿಲ್ಲ. ಹಾಗೆ ಮುಂದೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಾವು ಉದ್ದ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾಟ್ ಆಗುತ್ತೆ. ಉದ್ದ ಮಾಡ್ಕೊಂಡಿಲ್ಲ ಅಂದರೆ ಪದೇ ಪದೇ ಒಂದು ರೋನು ಕೂಡ ಹುಲ್ಕೊಂಡಿಲ್ಲ ಅಂದರೆ ಅಲ್ಲಿವರೆಗೂ ದಾರ ಬಂದಿಲ್ಲ ಅಂತಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಉದ್ದ ದಾರವನ್ನು ಇಟ್ಕೊಬೇಕು. ಈಗ ನಿಮಗೆ ಹುಲಿಯೋದು ಗೊತ್ತಾಯ್ತಲ್ವಾ, ನಾನು ತುದಿವರೆಗೂ ಕೂಡ ಹೊಲ್ಕೊಂಡು ತಗೊಂಬರ್ತೀನಿ. ಇಲ್ಲಿ ತುದಿವರೆಗೂ ಕೂಡ ಹೊಲ್ಕೊಂಡು ತಗೊಬರ್ತೀನಿ ನೋಡಿ, ತುದಿವರೆಗೂ ಕೂಡ ಸ್ಟಿಚ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಈಗ ನೆಕ್ಸ್ಟು ನಾವು ಗ್ರೀನ್ ನೆಕ್ಸ್ಟು ಮತ್ತೊಂದು ಕಲರನ್ನು ಮತ್ತು ಏನಾದರೂ ನೆಕ್ಸ್ಟ್ ಪೀಸನ್ನು ನಾವು ಹಾಕಬೇಕು. ನಾನು ಅದಕ್ಕೋಸ್ಕರ ಹೀಗೆ ಡೈರೆಕ್ಟಾಗಿ ಈ ಕಡೆ ದಾರವನ್ನು ಎಳ್ಕೊತಾ ಇದ್ದೀನಿ. ಇಲ್ಲಿಗೆ ಒಂದು ನಾಟನ್ನು ಹಾಕ್ಕೊತೀನಿ. ನಾಟ್ ಏನಕ್ಕೆ ಅಂತಂದರೆ ಆ ಕಡೆ ಬಿಚ್ಚಬಾರ್ದು ಅಂತ. ಆ ಕಡೆನೆ ಹಾಕ್ಕೊಬೋದಿತ್ತಲ್ಲ ಅಂತ ಅನಿಸ್ಬೋದು. ಆದರೆ ನಾವು ಇಲ್ಲಿ ಇಷ್ಟು ಉದ್ದ ಬಂದ ಮೇಲೆ ಹಾಕ್ಕೊಂಡ್ರೆ ಏನಾದರೂ ಇಲ್ಲಿಗೆ ಬಿಚ್ಚಿದ್ರು ಕೂಡ ಇಲ್ಲಿ ಮತ್ತೆ ಎಕ್ಸ್ಟ್ರಾ ನಾಟ್ ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಈ ಪೀಸನ್ನು ಇಡ್ತೀನಿ. ಹೀಗೆ ಪೀಸನ್ನು ಇಟ್ಟು ಮಧ್ಯ ಗ್ರೀನನ್ನು ಹಾಕ್ಕೊಂಡು ಇದಿಷ್ಟು ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ನಿಮಗೆ ಈಗ ಸ್ಟಿಚ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಯಿತು ನೋಡಿ. ನಾವು ಸ್ಟಿಚ್ ಮಾಡಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಇದೆ. ಈಗ ನಾನು ನೆಕ್ಸ್ಟು ಈ ಪೀಸನ್ನು ಇಟ್ಟು ಹೊಲಿತೀನಿ. ನೆಕ್ಸ್ಟ್ ಯಾವ್ಯಾವ ಪೀಸು, ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಪೀಸು ಇನ್ನೊಂದು ಪೀಸು ಹಾಗೆ ಇಟ್ಕೊಂಡು ಪೂರ್ತಿ ಮುಗಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ. ಮ್ಯಾಟನ್ನು ಪೂರ್ತಿ ಮುಗಿಸ್ಕೊಂಬಂದಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ವೈಟ್ ಕಲರ್ ದಾರ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಮತ್ತು ನಾವು ಈ ಉಲ್ಲನ್ನು ಕಟ್ಟಿದ್ದೀವಲ್ಲ, ಎಲ್ಲದೂ ಕೂಡ ಸ್ಟ್ರೈಟಾಗಿ ಬಂದರೆ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಎಷ್ಟೆಷ್ಟು ಉದ್ದಕ್ಕೆ ಬೇಕೋ ಅಷ್ಟಷ್ಟಕ್ಕೆ ಟ್ರಿಮ್ ಮಾಡ್ಕೊಬೇಕು. ಅಂದರೆ ಎಲ್ಲದೂ ಕೂಡ ಒಂದೇ ಸೈಜ್ ಬರೋ ರೀತಿಯಾಗಿ ಟ್ರಿಮ್ ಮಾಡ್ಕೊಬೇಕು. ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ. ಎರಡೂ ಕಡೆ ಕಟ್ ಮಾಡಿದ್ದೀನಿ, ಬಟ್ ನಾನು ಜಾಸ್ತಿ ಜಾಸ್ತಿ ಕಟ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಕರೆಕ್ಟ್ ಸ್ಟ್ರೈಟ್ ಲೈನ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದ್ದರೂ ಕೂಡ ಚೆನ್ನಾಗಿ ಅನಿಸುತ್ತಲ್ಲ ಅಂತ ನೋಡಿ. ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಮ್ಯಾಟು, ಎಷ್ಟು ಈಸಿಯಾಗಿ ವೇಸ್ಟ್ ಆಗಿರೋ ಸೀರೆಯಿಂದ ಎಷ್ಟು ಚೆನ್ನಾಗಿ ಮ್ಯಾಟ್ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾರಂಗೋಲಿನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಫ್ರೆಂಡ್ಸ್, ನಾನಿವತ್ತು ಹಳೆ ಸೀರೆಯನ್ನು ಉಪಯೋಗಿಸ್ಕೊಂಡು ಒಂದು ಬೆಡ್ಡನ್ನು ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಅಂದರೆ ನಮಗೆ ಯಾವ ಸೈಜಿನ ಬೇಕೋ ಅದನ್ನು ಮಾಡ್ಕೊಬೋದು. ನಾನಿವತ್ತು ತುಂಬ ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಇದ್ದೀನಿ, ನೆಕ್ಸ್ಟು ದೊಡ್ಡ ದೊಡ್ಡ ಸೈಜಿಂದು ಕೂಡ ಮಾಡಿ ತೋರಿಸ್ತೀನಿ. ಈಗ ನಾವೇನು ಮಾಡಬೇಕು ಅಂದರೆ ಸೀರೆಯಲ್ಲಿ ಒಂದು ಅಂದಾಜು 4 ಇಂಚು, ಅಂದರೆ ಇದಕ್ಕೇನು ಅಳತೆ ಬೇಕಾಗೋದಿಲ್ಲ, ಬಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ 4 ಇಂಚು ಅಂದ್ಕೊಂಡು ಹೇಳ್ತಾ ಇರೋದು. ಒಂದು ಅಂದಾಜಿನ 4 ಇಂಚನ್ನ ಸೀರೆಯನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ನಾವು ಹೇಗೆ ಸೀರೆಯನ್ನು ಉಡ್ತೀವಲ್ಲ ಆ ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ. ಅಷ್ಟನ್ನು ಕೂಡ ಅಷ್ಟು ಏನು ಬೇಕಾಗೋದಿಲ್ಲ. ನಾವು ಎಷ್ಟು ದೊಡ್ಡದು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ನಾನು ಇಲ್ಲೊಂದು 6 ಪೀಸು, ಒಂದು 7 ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಕೊನೆಗೆ ನಾವು ಇದನ್ನು ಪಿಲ್ಲೋ ರೀತಿ, ಪಿಲ್ಲೋ ಸೈಜಿನ ಕೂಡ ಮಾಡ್ಕೊಬೋದು. ನಾನಿವತ್ತು ಸಣ್ಣ ಪಿಲ್ಲೋ ಸೈಜಿಂದೇ ಮಾಡ್ತಾ ಇರೋದು, ಬಟ್ ನಾವು ಇದನ್ನು ಪೂರ್ತಿಯಾಗಿ ದೊಡ್ಡದಾಗಿ ಮಾಡಿಕೊಂಡ್ರೆ ನಮಗೆ ಮಲಗಲಿಕ್ಕೂ ಕೂಡ ಆಗುತ್ತೆ. ನಾನೇನು ಇವತ್ತು ಮಲಗಲಿಕ್ಕೆ ಬರೋ ಅಷ್ಟು ದೊಡ್ಡಕ್ಕೆ ಮಾಡ್ತಾ ಇಲ್ಲ,
ಪಿಲ್ಲೋ ಸೈಜಿನ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೇಕು. ಈಗ ಮೇನ್ ಪೀಸಿಗೆ ಬರ್ತೀನಿ. ಇದೊಂದು ಪೀಸ್ ಕಟ್ ಮಾಡಿಕೊಂಡು, ಇದಕ್ಕೇನು ಅಳತೆ ಇಲ್ಲ, ಒಂದು ಅಂದಾಜಲ್ಲಿ ಹೇಳಿದ್ದು 4 ಇಂಚು ಅಂತ. ಇನ್ನೂ ಬೇಕಾದ್ರೆ ದೊಡ್ಡಕ್ಕೆ ಕಟ್ ಮಾಡ್ಕೊಬೋದು, ಅಗಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ಇಷ್ಟು ದೊಡ್ಡದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಾನು ಏನು ಅಳತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಹೊಲ್ಕೊಳ್ಳಿ. ಅಂದರೆ ನಾನು ಸುಮ್ಮನೆ ಸಣ್ಣ ಪಿಲ್ಲೋ ರೀತಿಯಲ್ಲಿ ಹೊಲಿತಾ ಇದ್ದೀನಿ. ಇಲ್ಲಿ ನಾನು 18 ಇಂಚುಗಳನ್ನು ತೊಗೊಂಡಿದ್ದೀನಿ ಉದ್ದ, ಅಗಲ ಬಂದು 12 ಇಂಚನ್ನು ಅಗಲ ತೊಗೊಂಡಿದ್ದೀನಿ. ಇದು ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಮೇಲ್ಗಡೆ ಒಂದು ನಾರ್ಮಲ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಇದೇ ರೀತಿಯಾಗಿ ಇಟ್ಕೊಬೇಕು. ಅಂದರೆ ಇದು ನಮಗೆ ಮೇಲ್ಗಡೆ ಬರುತ್ತೆ ಮೇನ್ ಪೀಸು. ಈಗ ನಾವಿಲ್ಲಿ ನಾರ್ಮಲ್ಲಾಗಿ ಒಂದು 1/2 ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋತೀವಿ, ಒಂದು ಸ್ಟಿಚ್ಚನ್ನು ಹಾಕ್ಕೊತೀವಿ. ಇಲ್ಲಿ 1/2 ಇಂಚನ್ನು ಬಿಟ್ಟು ಕಾಣಿಸ್ತಾ ಇದೆ ಅಲ್ಲ, ಒಂದು 1/2 ಇಂಚನ್ನು ಬಿಟ್ಟು ನಾವು 2 ಇಂಚಿಗೆ ಇಲ್ಲೊಂದು 1/2 ಇಂಚಿನ ಗ್ಯಾಪನ್ನು ಬಿಡೋಣ. ಸ್ವಲ್ಪ ವಾತಾವರಣ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಎಲ್ಲ ಚೇಂಜ್ ಆಗಿ ಕೇಳಿಸ್ತಾ ಇದೆ. ಹೀಗೆ 2/2 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನಮಗಲ್ಲಿ ಮುಂದುಗಡೆ ಹುಲಿಲಿಕ್ಕೂ ಕೂಡ ಬಿಟ್ಕೊಬೇಕು ನೋಡಿ. 1/2 ಇಂಚಿಗೆ ಸಾರಿ 2/2 ಇಂಚಿಗೆ ನಮಗೆ ಬಂದಿದೆ. ಈಗ ನಾವು ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ, ನಮಗೇನಾದ್ರು ಸ್ಟ್ರೈಟ್ ಹೊಲಿಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ಹೀಗೆ ಒಂದು ಲೈನನ್ನು ಹಾಕ್ಕೊಬೋದು. ಆವಾಗ ನಮಗೆ ಹೊಲಿಗೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿ ಪೂರ್ತಿ ಲೈನ್ ಹಾಕ್ಕೊತೀನಿ ನೋಡಿ. ಹೀಗೆ 2/2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ಮೇಲ್ಗಡೆನೂ ಅಷ್ಟೇ. ಈಗ ಇಲ್ಲಿ ಏನೇನು ಲೈನ್ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ಕಡೆ ಲೈನನ್ನು ಹಾಕಿಲ್ಲ, ಈ ಕಡೆ ಓಪನ್ ಇಟ್ಕೊಳ್ಳಿ. ಹೀಗೆ ಹೀಗೆ ಎಲ್ಲ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು, ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ. ಎಲ್ಲ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬಂದೆ. ಇಲ್ಲಿ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಸೀರೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನೋಡಿ. ನಾವು ಒಂದು ಕಡೆ ಈ ಕಡೆ ಸ್ಪೇಸ್ ಬಿಟ್ಕೊಂಡಿದ್ದೀವಿ, ಈ ಕಡೆ ಕ್ಲೋಸ್ ಮಾಡಿದ್ದೀವಿ. ಈ ಕಡೆ ಏನು ಸ್ಪೇಸ್ ಬಿಟ್ಕೊಂಡಿದ್ದೀವಲ್ಲ ಆ ಜಾಗಕ್ಕೆ ಈ ಸೀರೆ ಕಟ್ ಮಾಡ್ಕೊಂಡಿರೋದನ್ನು ತುಂಬಬೇಕು. ಜಸ್ಟ್ ಈ ಕೈಯಲ್ಲೇ ಇದು ಮಾಡಿ ಹೋಗುತ್ತೆ. ಈಗ ಒಂದೊಂದು ಪೀಸ್ ಸಾಕಾಗಲಿಲ್ಲ ಅಂತಂದರೆ ಜಾಸ್ತಿ ಜಾಸ್ತಿ ಅಗಲ ಬೇಕಾದರೂ ಕೂಡ ಕಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಏನು ಇಲ್ಲ. ಈ ರೀತಿ ಸ್ಕೇಲಿಂದ ಬೇಕಾದರೂ ಕೂಡ ನಾವು ಈ ರೀತಿ ಒಳಗಡೆ ದಬ್ಕೊಬೋದು. ಉದ್ದದ ಸ್ಕೇಲ್ ಇದ್ದರೆ ಅದು ಕೂಡ ಚೆನ್ನಾಗಿ ಆಗತ್ತೆ ಒಳಗಡೆ ದಬ್ಬಲಿಕ್ಕೆ. ಹೀಗೇ ತುಂಬ್ಕೊತ ಹೋಗಬೇಕು. ಅಷ್ಟು ಕೂಡ ಇದೇ ರೀತಿ ತುಂಬಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡೋದು, ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ ಈಗ ಇದೇನಾದರೂ ನಮಗೆ ಸಾಕಾಗಲಿಲ್ಲ ಅಂದರೆ, ಈಗ ಒಂದು ಪೀಸ್ ಸಾಕಾಗ್ತಾ ಇಲ್ಲ ಇಲ್ಲಿ, ಹಾಗೇನಾದ್ರು ಇದ್ದರೆ 2-3 ಪೀಸ್ಗಳನ್ನು ತುಂಬ್ಕೊಬೋದು ಇದೇ ಸೈಜಿಗೆ ಕಟ್ ಮಾಡಿಕೊಂಡು. ಇಲ್ಲ ನಮಗೇನಾದರೂ ಒಂದೊಂದೇ ಪೀಸಲ್ಲೇ ತುಂಬಿಸ್ಬಿಡ್ತೀವಿ ಅಂತ ಆದರೆ ಏನು ಮಾಡಬೇಕು, ಅಗಲ ಅಗಲ ಕಟ್ ಮಾಡ್ಕೊಬೇಕು. ಈಗ ಪ್ರತಿಯೊಂದು ಹೋಲಿಗೂ ಕೂಡ ಗ್ಯಾಪಿಗೂ ಕೂಡ ಸೀರೆಯನ್ನು ಫಿಲ್ಅಪ್ ಮಾಡ್ಕೊಂಡು ತೊಗೊಬರ್ತೀನಿ, ಆಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ನೋಡಿ ಪೂರ್ತಿ ತುಂಬಿ ಆಗಿದೆ. ಇಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಒತ್ತಿ ಒತ್ತಿ ತುಂಬ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಬೇಕು. ಪೂರ್ತಿ ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಕರೆಕ್ಟಾಗಿ ಹೀಗೆ ಹೊಡೆದು ಈ ಕಡೆಯೂ ಬರೋ ರೀತಿಯಲ್ಲಿ ಮಾಡ್ಕೊಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ತುದಿಗೆಲ್ಲ
ಫಸ್ಟು ನಾವು ಇಲ್ಲೊಂದು 2 ಇಂಚಿನ ಬಟ್ಟೆಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗತ್ತೆ. ಉದ್ದಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ, ಆವಾಗ ಈಸಿಯಾಗಿ ಆಗ್ಬಿಡುತ್ತೆ. ಒಂದು 2 ಇಂಚಿನ ಅಷ್ಟು ಬಟ್ಟೆ ಸಾಕಾಗತ್ತೆ. 2 ಇಂಚಿನ ಬಟ್ಟೆ ಕಟ್ ಮಾಡ್ಕೊಂಡಾದಮೇಲೆ ಫಸ್ಟು ಹೀಗೆ ಹೊಲ್ಕೊಬೇಕು, ಮತ್ತು ಇಲ್ಲಿ ಕಟ್ ಮಾಡಿಕೊಂಡು ವಾಪಸ್ ತಿರುಗಿಸಿ ಹೀಗೆ ಮಡಚಿ ಹೀಗೆ ಈ ರೀತಿಯಾಗಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಟುಕೊಂಡು ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಪೂರ್ತಿ ದೊಡ್ಡದಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಸುಮ್ಮನೆ ಕುತ್ತಿಗೆ ನಿಂತಿದ್ರೆ ಅದಕ್ಕೆಲ್ಲ ಪಿಲ್ಲೋ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಪಿಲ್ಲೋ ಬೇಕೇ ಬೇಕಾಗಿರುತ್ತೆ, ಹಾಕ್ಕೊಂಡ್ರೆ ಕುತ್ತಿಗೆ ನೋವು ಬರುತ್ತೆ ಅಂಥವ್ರಿಗೆ. ಇಷ್ಟು ಒಂದು ಸ್ವಲ್ಪ ತೆಳುವೂ ಇರುತ್ತೆ, ಚೆನ್ನಾಗೇ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ನಾವು ಮ್ಯಾಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾವು ಬೆಡ್ಡನ್ನು ಮಾಡ್ತೀವಿ ಅಂತಂದರೆ ಇನ್ನೂ ದೊಡ್ಡಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ವೇಸ್ಟ್ ಅಂತ ಎಸೆಯೋ ಸೀರೆಯಿಂದ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಬೋದು ಅಂತ ನೀವು ನೋಡಿದ್ರಿ ಅಲ್ವಾ. ಮತ್ತು ನೋಡಿ ಇಷ್ಟು ಹತ್ತತ್ರ 1 ಇಂಚಿನಷ್ಟು ಅಗಲಕ್ಕೆ ಬಂದಿದೆ, ಅಂದರೆ ಹೈಟ್ ಬಂದಿದೆ. ಇದು ಚೆನ್ನಾಗಿ ಆಗುತ್ತೆ, ಮಲ್ಕೊಳ್ಳಿಕ್ಕೂ ಕೂಡ ಸೂಪರಾಗಿ ಆಗುತ್ತೆ. ಕೊನೆ ಫೋಲ್ಡನ್ನು ಅಷ್ಟೇ, ನಾವು ನಾರ್ಮಲ್ ಹಾಸಿಗೆಯನ್ನು ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫೋಲ್ಡ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್ ಇವತ್ತು ಈ ರೀತಿಯಾದ ಫ್ರೇಮಲ್ಲಿ ನಾನು ಹೇಗೆ ಮ್ಯಾಟನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಇಲ್ಲೊಂದು ಸೀರೆಯನ್ನು 1 ಇಂಚಿನ ಈ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚನ್ನೇ ಬೇಕು ಅಂತ ಏನಿಲ್ಲ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಈ ರೀತಿಯಾದ ಒಂದು ನಾಟ್, ಅಂದರೆ ಲೂಸಾಗಿ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ನಾನು ಜಸ್ಟು ಇಲ್ಲಿಗೆ ಹಾಕ್ಕೋತಾ ಇದ್ದೀನಿ, ಅಂದರೆ ನಾವಿಲ್ಲಿ ಸೆಕೆಂಡ್ ಮಳೆಗೆ ಹಾಕ್ಕೋತಾ ಇದ್ದೀನಿ. ಈಗ ಹೀಗೆ ಇದರ ಆಪೋಸಿಟ್ ಮಳೆಗೆ ನಾವು ಸುತ್ತಬೇಕು. ಇದನ್ನು ಒಳಗಡೆನೆ ಇಟ್ಕೊಳ್ಳೋಣ, ಆವಾಗ ಈಸಿ ಆಗುತ್ತೆ. ಮತ್ತು ಟೈಟಾಗಿ ಸುತ್ಕೋಬೇಕು. ಹೀಗೆ 2 3 4 4 ಅಥವಾ 5 ಸಾರಿ ಸುತ್ಕೊಳ್ಳಿ. ನಾನಿಲ್ಲಿ 5 ಸಾರಿ ಸುತ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಮಳೆಗೆ ತಗೊಂಡಿದ್ದೀನಿ, ಅದರ ಆಪೋಸಿಟ್ ಮಳೆಗೆ ಹೀಗೆ 5 ಸರಿ ಸುತ್ತೀನಿ. ನೋಡಿ ಇದೇ ರೀತಿಯಾಗಿ ನೆಕ್ಸ್ಟ್ ಮಳೆಗೆ ಇದೇ ರೀತಿಯಾಗಿ ತುದಿವರೆಗೂ ಕೂಡ ಹೀಗೇನೆ 5-5 ಸರಿ ಸುತ್ತಕೊಂಡು ತಗೊಂಡು ಬರ್ತೀನಿ. ಒಂದೊಂದು ಸರಿಗೆ ಇಷ್ಟಿಷ್ಟು ದಪ್ಪ ಬರುತ್ತೆ. ಇಲ್ಲಿವರೆಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ. ನೋಡಿ ಇಲ್ಲಿವರೆಗೂ ಕೂಡ ಸುತ್ತಿ ಆಯಿತು, ಅಂದರೆ 5-5 ಸರಿ ಒಂದೊಂದು ಮಳೆಗೆ ಸುತ್ತಿ ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಮಳೆಯಿಂದ ಈ ಮಳೆಗೆ ತಗೋಬೇಕು. ಇಲ್ಲಿ ಮತ್ತು ಇದರ ಆಪೋಸಿಟ್ ಮಳೆಗೆ ಮತ್ತೆ ಸುತ್ತಬೇಕು, 5 ಸರಿ ಸುತ್ತಬೇಕು. ಅಂದರೆ 5 ಸರಿನೇ ಸುತ್ತಬೇಕು ಅಂತೇನಲ್ಲ, ನಾನು ಒಂಚೂರು ದಪ್ಪ ಬರಲಿ ಅಂತ ಅಂದ್ಕೊಂಡು ಸುತ್ತಾ ಇದ್ದೀನಿ. 3 4 5 ಈಗ ಈ ಕಡೆ ಮಳೆಗೆ ಪಾಸ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿ 5 ಸರಿ ಇದೇ ರೀತಿಯಾಗಿ 5-5 ಸರಿ ಈ ಮಳೆವರೆಗೂ ಕೂಡ ಸುತ್ತಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು, ಹೇಗೆ ಮ್ಯಾಟ್ ರೆಡಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಈ ಮೇಲ್ಗಡೆನೂ ಕೂಡ ಸುತ್ತಕೊಂಡಾಯಿತು. ಈಗ ಏನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇರೆ ಕಲರಿನ ಸೀರೆಯನ್ನು ಹರ್ಕೊಂಡಿದ್ದೀನಿ. ಅದೇ ನೀವು ಇದೇ ಸೀರೆ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬೋದು, ಇಲ್ಲ ಖಾಲಿ ಆದರೆ ಬೇರೆ ಕಲರ್ ಸೀರೆಯನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಈಗ ಏನು ಮಾಡಬೇಕು ಅಂತಂದರೆ ಈ ದಾರ ಮತ್ತು ಈ ದಾರ ಎರಡನ್ನು ಸೇರಿಸಿ ನಾವು ನಾಟನ್ನು ಹಾಕಬೇಕು. ಹೀಗೆ ಒಳಗಡೆ ಈ ದಾರ ಮಾತ್ರ ಬರಬೇಕು, ಈ ದಾರ ಸೇರಬಾರ್ದು. ಈ ದಾರದ ಜೊತೆಗೆ ಈ ದಾರ ಹೀಗೆ ಬರಬೇಕು. ಆಮೇಲೆ ಇಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು. ಹೀಗೆ 2 ಸರಿ
ನಾಟನ್ನು ಹಾಕೋಬೇಕು. ಇಷ್ಟು ಇಷ್ಟು ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಅದರ ವಿರುದ್ಧ ದಿಕ್ಕಲ್ಲಿ ನಾವೀಗ ಮತ್ತೆ ನಾಟನ್ನು ಹಾಕಬೇಕು. ಫಸ್ಟ್ ಮಾತ್ರ ಈ ರೀತಿಯಾಗಿ ಮಾಡಬೇಕು, ಇಲ್ಲಿ ಈ ಕಡೆ ಹಾಕಿ ಅದರ ಅಪೋಸಿಟಲ್ಲಿ ಇಲ್ಲಿ ಒಳಗಡೆಯಿಂದ ತೆಗಿಬೇಕು. ತೆಗೆದು ಇದರ ಒಳಗಡೆಯಿಂದ ಈಗ ಹಾಕಿ ದಾರವನ್ನು ಎಳೆದ್ರೆ ಒಂದು ನಾಟ್ ಆಗತ್ತೆ. ಈಗ ನೆಕ್ಸ್ಟು ಮತ್ತು ನಾವೇನು ದಾರ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಲ್ಲಿಗೆ ಮತ್ತೆ ದಾರವನ್ನು ಹಾಕಬೇಕು. ಇದರ ಆಪೋಸಿಟ್ಟು ಇಲ್ಲಿ ಇಲ್ಲಿಗೆ ದಾರವನ್ನು ತೆಗಿಬೇಕು. ಆ ನಂತರ ಇಲ್ಲಿ ಒಂದು ನಾಟನ್ನು ಹಾಕಬೇಕು ಕರೆಕ್ಟಾಗಿ ಬರೋ ರೀತಿಯಲ್ಲಿ. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಈಗ ನಾಟನ್ನು ಹಾಕಬೇಕು. ನೋಡಿ, ನಾವು ಈ ಟೆರಿಕಾಟ್ ಅಂದರೆ ಪಾಲಿಸ್ಟರ್ ಸೀರೆಯಲ್ಲಿ ಮಾಡೋದ್ರಿಂದ ಏನು ಮಾಡಬೇಕು ಅಂತಂದರೆ ದಪ್ಪ ಮಾಡಿದ್ರೆ ಅಷ್ಟೆಲ್ಲ ಜಾರೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಕಟ್ಕೊಳ್ತಾ ಹೋಗಬೇಕು, ಒಂದು ದಾರನ್ನು ಕೂಡ ಇಲ್ಲಿ ಮಿಸ್ ಮಾಡೋ ಹಾಗಿಲ್ಲ. ಇದೇ ರೀತಿಯಾಗಿ ಕಟ್ಕೊಳ್ತಾ ಹೋಗಬೇಕು. ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ, ಆವಾಗ ನಾವು ಅದನ್ನು ನಿಧಾನಕ್ಕೆ ಎಳ್ಕೋಬೇಕು. ಅಂದರೆ ಮತ್ತೆ ನಾವು ಈ ದಾರವನ್ನು ಇಲ್ಲಿ ನಾಟ್ ಹಾಕಲಿಕ್ಕೆ ತೊಗೊಂಡಿರ್ತೀವಲ್ಲ, ಆ ದಾರವನ್ನು ನಾವು ತುಂಬ ಉದ್ದಕ್ಕೆ ತಗೊಂಬಾರ್ದು. ಹೀಗೆ ಇದೇ ರೀತಿ ನಾಟ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತೇನೂ ಇರ್ಬೋದು. ಈಗ ನಾನು ಇಲ್ಲೆಲ್ಲ ಕಟ್ಕೊಂಡು ತೊಗೊಂಬರ್ತೀನಿ. ಈಗ ನಿಮಗೆ ಕಟ್ಟೋದು ಗೊತ್ತಾಯ್ತಲ್ಲ, ಫುಲ್ ಕಟ್ಕೊಂಡು ಬರ್ತೀನಿ. ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ನಾನು ಈಗ ಅರ್ಧ ಕಟ್ಟಿದ್ದೀನಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಅರ್ಧ ಕಟ್ಟೋದು ಬಾಕಿ ಇದೆ. ಇದನ್ನು ನಾವು ಹಿಂದೆ ಮುಂದೆ ತಿರುಗಿಸಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಮ್ಯಾಟ್ ಮಾಡಿದ ಮೇಲೂ ಇಷ್ಟು ಗ್ಯಾಪ್ ಬರುತ್ತಾ ಅಂತ ಅಂದ್ಕೊಬೇಡಿ. ನಮಗೆ ಇಲ್ಲಿ ನಾವು ಲೂಸ್ ಆಗುತ್ತಲ್ಲ, ಅಂದರೆ ನಾವು ಇಲ್ಲಿ ಕಟ್ ಮಾಡ್ತೀವಿ, ಆಮೇಲೆ ಯಾವ ರೀತಿ ಕಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆವಾಗ ನಮಗೆ ಇಷ್ಟು ಗ್ಯಾಪ್ ಬರೋದಿಲ್ಲ. ಎಷ್ಟು ಚೆನ್ನಾಗೇ ಆಗಿದೆ ಅಲ್ವಾ ಫ್ರೆಂಡ್ಸ್. ಮತ್ತು ಇಲ್ಲಿ ನಾವು ಎಕ್ಸ್ಟ್ರಾ ಏನೇನು ದಾರ ಇದೆ ಅದನ್ನೆಲ್ಲದನ್ನು ಕೂಡ ಕಟ್ ಮಾಡ್ಕೊಬೇಕು. ನಾವು ಹಿಂಗೆ ಕಟ್ಟಿರೋದೆಲ್ಲ ಹಿಂಗೆ ದಾರ ಬಂದಿರುತ್ತಲ್ಲ ಅದನ್ನೆಲ್ಲ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಬೇಕು. ಮತ್ತು ಹಾಗೆ ಈ ದಾರನ್ನೆಲ್ಲ ಕಟ್ ಮಾಡ್ಕೊಬೇಕು. ಇದೇ ರೀತಿಯಾಗಿ ಈ ಕಡೆಯೂ ಕೂಡ ಕಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ, ಏನು ಮಾಡೋದು ನೆಕ್ಸ್ಟು ಅನ್ನೋದನ್ನು ನೋಡೋಣ. ನೋಡಿ, ಪೂರ್ತಿಯಾಗಿ ಕಟ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನಾನು ಕತ್ತರಿಯನ್ನು ತೊಗೊಂಡಿದ್ದೀನಿ. ಈಗ ಇಲ್ಲಿ ಏನು ದಾರ ಇದೆಯಲ್ಲ ಅದನ್ನೆಲ್ಲ ಹೀಗೆ ಕಟ್ ಮಾಡ್ತಾ ಬರಬೇಕು. ತುದಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊತ ಬರಬೇಕು, ಇಲ್ಲ ಅಂತಂದರೆ ಅದು ಕಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಹಿಂಗೆ ಇಟ್ಕೊಂಡು ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಇದೆಲ್ಲ ಕಟ್ಟಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಿಷ್ಟು ಆದಮೇಲೆ ಮತ್ತು ಯಾವುದಾದ್ರೂ ಸಣ್ಣ ಕತ್ತರಿಯನ್ನು ತಗೊಂಡು ಇಲ್ಲಿ ಒಳಗಡೆ ಹಾಕಿ ಹೀಗೆ ಕಟ್ ಮಾಡಬೇಕು. ಅಂದರೆ ಒಂದು ಮಳೆಯಿಂದ ಪೂರ್ತಿಯಾಗಿ ಈ ರೀತಿಯಾಗಿ ಕಟ್ ಹಾಕ್ಕೊಂಡು ಹೊರಗಡೆ ಬರಬೇಕು. ಹೀಗೆ ಹೀಗೆ ಫಸ್ಟು ಇಲ್ಲಿ ಏನಿದೆಯಲ್ಲ ಈ ಎರಡು ಕಡೆ ಇರುತ್ತೆ, ಆ ಎರಡು ಕಡೆಯೂ ಕಟ್ ಮಾಡಿಕೊಂಡು ಆಮೇಲೆ ಇದರ ಒಳಗಡೆ ಹೀಗೆ ಹಾಕಿ ಕಟ್ ಮಾಡ್ಕೊಬೇಕು. ಇದಿಷ್ಟು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ. ಮತ್ತು ನಾವು ಇಲ್ಲಿ ಏನು ಮತ್ತೆ ಹೀಗೆಲ್ಲ ಕಟ್ ಮಾಡಾದಮೇಲೆ ಇಲ್ಲೂ ಕೂಡ ಚಂದ ಮಾಡಿ ಟ್ರಿಮ್ ಮಾಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಟಚಪ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೀರೆಯಲ್ಲಿ ಮಾಡಿದ್ದು ಹೇಳೋ ಹಾಗೆ ಇರೋದಿಲ್ಲ, ಮತ್ತು ಬಾಳ್ಕೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಇದಿಷ್ಟು ಕಟ್ ಮಾಡಿಕೊಂಡು ಮೇನ್ ಇದನ್ನು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ, ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಪೂರ್ತಿ ಕಟ್ ಮಾಡಿ ತೆಗೆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಇಲ್ಲಿ ಟ್ರಿಮ್ ಕೂಡ ಮಾಡಿದ್ದೀನಿ. ನಾವು ಟ್ರಿಮ್ ಮಾಡಿರೋ ಬಟ್ಟೆಯನ್ನು ಕೂಡ ಏನಾದರೂ ಯೂಸ್ ಮಾಡ್ಕೊಬೋದು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಫ್ರೇಮಿನ ಅಳತೆ ಏನಾದರೂ ಬೇಕಾದರೆ ಇದನ್ನು ಕೂಡ ನಾನು ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಆನಂತರ
ನೀವು ಈ ರೀತಿ ಒಂದು ಫ್ರೇಮನ್ನು ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಮ್ಮ ಹಳೆ ಸೀರೆ, ಹಳೆ ಪಂಚೆ, ಹಳೆ ವೇಲು ಇದು ಯಾವುದನ್ನು ಕೂಡ ವೇಸ್ಟ್ ಮಾಡೋ ನೆಸೆಸಿಟಿನೇ ಬರೋದಿಲ್ಲ. ಕೆಲವೊಬ್ಬರಿಗೆ ಇದನ್ನು ಮಾಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಂಥವರಿಗಾಗಿ ನಾನು ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅದಕ್ಕೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಈ ಮ್ಯಾಟ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ನಾವು ಅಂಗಡಿಯಲ್ಲಿ 150 ರೂಪಾಯಿ 200 ರೂಪಾಯಿ ಕೊಟ್ಟು ತಂದರೂ ಕೂಡ ಇಷ್ಟು ಕ್ವಾಲಿಟಿ ಇರೋದಿಲ್ಲ. ನಮಗೆ ಇದು ನೆಲಕ್ಕೆ ಜಾರೋದು ಕೂಡ ಇಲ್ಲ. ಸಿಂಥೆಟಿಕ್ ಸೀರೆ ಆದರೂ ಕೂಡ ನಾವು ಎಷ್ಟು ದಪ್ಪ ಮ್ಯಾಟನ್ನು ಮಾಡ್ಕೊತ ಹೋಗ್ತೀವಲ್ಲ, ದಪ್ಪ ಮಾಡಿದಂಗು ಜಾರೋದು ತುಂಬ ಕಡಿಮೆ ಆಗುತ್ತೆ. ನೋಡಿ ಇಷ್ಟು ಅಗಲಕ್ಕೆ ಬಂದಿದೆ. ಇದು ಮೇಲ್ಗಡೆ ಆದರೆ ಇದರ ಹಿಂದ್ಗಡೆ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗೇ ಬಂದಿದೆ ಅಲ್ವಾ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ ನಾನಿಲ್ಲಿ 2 ಸೀರೆಯನ್ನು ತಗೊಂಡು 1 ಸೀರೆಯಲ್ಲಿ 6 ಪೀಸನ್ನು ಮಾಡಿಕೊಂಡು 2 ಜಡೆಯನ್ನು ಅನ್ಕೊಂಬಂದಿದ್ದೀನಿ. ಅಂದರೆ 1 ಜಡೆ ಹಣಿಯೋದಕ್ಕೆ 3 ಪೀಸ್ ಬೇಕಾಗತ್ತೆ. ಸೊ 6 ಪೀಸನ್ನು ಕಟ್ ಮಾಡಿಕೊಂಡು 2 ಜಡೆಯನ್ನು ಅಣ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನಾನಿಲ್ಲಿ 2 ಸೀರೆಯನ್ನು ತಗೊಂಡಿದ್ದೀನಿ. ನಾವು ಉಟ್ಟು ಬಿಟ್ಟಂತಹ 2 ಸೀರೆಯನ್ನು ತಗೊಂಡಿದ್ದೀನಿ. ಹಾಗೆ ನಾನೊಂದು ಸ್ವಲ್ಪ ಗುಂಡು ಪಿನ್ನನ್ನು ತಗೊಂಡಿದ್ದೀನಿ. ಅಂದರೆ ಇದು ಆಪ್ಷನಲ್, ಗುಂಡು ಪಿನ್ನು ಬೇಕು ಅಂತೇನಿಲ್ಲ. ನೀವು ಅದರ ಬದಲು ಬೇರೆ ಏನಾದರೂ ಪಿನ್ನು ಗಿನ್ನು ಆ ರೀತಿಯಾದರೂ ಕೂಡ ಬರುತ್ತೆ, ಗುಂಡು ಪಿನ್ ಆದರೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾನು ಇಲ್ಲೊಂದು ದಿಂಬನ್ನು ಇಟ್ಕೊಂಡಿದ್ದೀನಿ. ಯಾಕೆ ಅನ್ನೋದನ್ನು ಹೇಳ್ತೀನಿ. ನಮಗೆ ಹೀಗೆ ಇಟ್ಕೊಬೇಕು. ಫಸ್ಟು ಇಟ್ಕೊಂಡು ನಮಗೆ ಇದು ಎಲ್ಲೂ ಹಂದಾಡದೆ ಇರೋ ರೀತಿಯಲ್ಲಿ ಇದಕ್ಕೆ ನಾವು ಗುಂಡು ಪಿನ್ನನ್ನು ಹಾಕ್ಕೋಬೇಕು. ನೀವು ಮ್ಯಾಟ್ ಮಾಡಿ ಮುಗಿದಾದ ತಕ್ಷಣ ಈ ಗುಂಡು ಪಿನ್ನನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರೆ ಮತ್ತು ಅವರಿಗೆ ಚುಚ್ಚಿದರೆ ಕಷ್ಟ ಆಗತ್ತೆ. ಜಾಸ್ತಿ ಹೇಳಿದ್ರೂ ಕೂಡ ಇದು ಬಿಟ್ಕೊ ಬಂದುಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗೆ ಮ್ಯಾಟ್ ಎಷ್ಟು ಉದ್ದ ಬೇಕು ಅನ್ನೋದನ್ನು ಫಸ್ಟ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಗುಂಡಿನನ್ನು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇದನ್ನು ಹೀಗೆ ಎಲ್ಲೂ ಕೂಡ ಫೋಲ್ಡ್ ಆಗಬಾರ್ದು, 2 ಕಡೆ ಜಡೆನೂ ಸೇಮ್ ಇರಬೇಕು. ಹೀಗೆ ಟರ್ನ್ ಮಾಡಿಕೊಂಡು ಕಾಣಿಸ್ತಾ ಇದ್ದಲ್ವಾ, ಹಾಂ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ 2 ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಸೀರೆ ಎಳ್ ಜಾಸ್ತಿ ಇರೋದಕ್ಕೋಸ್ಕರ ಪಿನ್ ಹೊಗ್ಸೋದು ಕಷ್ಟ ಆಗುತ್ತೆ. ಮತ್ತು ಗುಂಡು ಪಿನ್ ಎಲ್ಲೆಲ್ಲ ಹಾಕಿದ್ದೀನಿ ಅಂದ್ಕೊಂಡು ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಂದರೆ ಕೊನೆಗೆ ತೆಗಿಬೇಕಾದ್ರೆ 1 ಪಿನ್ ಮಿಸ್ ಆದರೂ ಕೂಡ ಕಷ್ಟ ಆಗುತ್ತೆ, ಚುಚ್ಚುತ್ತೆ. ನಾನಿಲ್ಲಿ ಸೋಫಾ ದಿಂಬು ಬೇರೆ ತೊಗೊಂಡಿರೋದು. ಹಾಗೆ ಈ ಕಡೆ ಬಂದು ಈ ಕಡೆಯೂ ಕೂಡ ಇಲ್ಲಿ ಗುಂಡು ಪಿನ್ನನ್ನು ಹಾಕಬೇಕು. ಚುಚ್ಚದೇ ಸ್ವಲ್ಪ ಲೇಟ್ ಆಗುತ್ತೆ. ಒಂಚೂರು ಗುಂಡು ಪಿನ್ ಅಷ್ಟು ಶಾರ್ಪ್ ಇಲ್ಲ ಅಂತಂದರೂ ಕೂಡ ಚುಚ್ಚೋದೊಂಚೂರು ಕಷ್ಟ ಆಗುತ್ತೆ. ಈಗ ಮತ್ತೆ ಯಥಾ ಪ್ರಕಾರ ಹೀಗೇ ಇದೇ ರೀತಿ ಹೀಗೆ 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 ಹಾಕ್ಕೊಂಡು ಬರೋಣ. ಇದಿಷ್ಟು ಮುಗಿಯೋರಿಗೂ ಕೂಡ ಹಾಕ್ಕೊಂಡು ಬರ್ತೀನಿ. ನೋಡಿ ಇದಷ್ಟು ಹಾಕಿದ್ದೀನಿ. ಲಾಸ್ಟಿಗೆ ಇಷ್ಟು ಮಾತ್ರ ಉಳಿದಿದೆ. ಇದನ್ನು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋದು ಬೇಗ. ಈಗ ನಾವು ಮತ್ತೊಂದು ಸೀರೆಯನ್ನು ಏನು ತೊಗೊಂಡಿದ್ದೀವೋ ಅದನ್ನು ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಬೇರೆ ಬೇರೆಯೇ ಒಂದಾದ ತಕ್ಷಣ ಒಂದು ಮಾಡಿದ್ರೂ ಆಗುತ್ತೆ. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡೇ ಮಾಡ್ತೀನಿ. ಈಗ ಇದರ ಒಳಗಡೆ ನಮಗೆ ಇನ್ನೂ ಈ ಮ್ಯಾಟ್ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ಕೊಬೋದು. ಹೀಗೆ ನೆಕ್ಸ್ಟು ಇಲ್ಲಿಂದ ಹೀಗೆ ಬರೋ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಇದನ್ನು ಸ್ಟಿಚ್ ಮಾಡ್ಕೊಬೇಕು ಮುಂಚೆನೇ ನಾವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ತೀವಿ ಅಂತಾದರೆ. ಇಲ್ಲ ನಿಮಗೆ ಜಾಯಿನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ, ನಾನಿಲ್ಲಿ 2 ಎಳೆ ಹಾಕೋದ್ನಲ್ಲ, ನೀವು ಅವಾಗ 3 ಎಳೆ ಹಾಕ್ಬೋದು.
ಈಗ ಒಂದು ಸೀರೆಯಲ್ಲಿ ಎರಡು ಆಯಿತು. ಈಗ ಮತ್ತೊಂದು ಸೀರೆ, ಮೂರನೇ ಸೀರೆ ತಗೊಂಡು, ಎರಡನೇ ಸೀರೆ ತಗೊಂಡು ಒಂದು ಲೇಯರ್ನ ಹೀಗೆ ಹಾಕ್ಕೊಂಡ್ರೆ ಇನ್ನೊಂದಿಷ್ಟು ಜಾಸ್ತಿ ಬರುತ್ತೆ, ನಾಲ್ಕು ಲೈನ್ ಎಕ್ಸ್ಟ್ರಾ ಬರುತ್ತೆ. ನಾಲ್ಕು ಲೈನ್ ಎಕ್ಸ್ಟ್ರಾ ಬಂದರೆ ಇಷ್ಟು ದೊಡ್ಡಕ್ಕಾಗುತ್ತೆ, ಆವಾಗ ಮ್ಯಾಟು ಕೂಡ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಬರುತ್ತೆ. ಹೌದಾ, ಆವಾಗ ಬೇಕಾದರೆ ಹಾಗೆ ಮಾಡ್ಕೊಬೋದು, ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ಬಿಟ್ಕೊಬೋದು. ಈಗ ನಾನು ಎರಡು ಮತ್ತೊಂದು ಸೀರೆಯ ಎರಡು ಜಡೆಯನ್ನು ಕೂಡ ಹಿಡ್ಕೊತಾ ಇದ್ದೀನಿ. ಈಗ ಈ ಜಡೆ ಒಳಗಡೆ ಒಂದು ಜಡೆ ಒಳಗಡೆ ಕೆಳಗಡೆ ಒಂದು ಜಡೆಯಿಂದ ಮೇಲ್ಗಡೆ ನಿಧಾನ ತೆಗೀರಿ, ಯಾಕೆಂದರೆ ನೀವು ಹಾಕಿರೋದಿಲ್ಲಿ ಗುಂಡುಪಿನ್ನು ಅದು ಕೂಡ ಎದ್ದು ಬರೋ ಸಾಧ್ಯತೆ ಇರುತ್ತೆ. ಹೀಗೆ ಮಾಡ್ತಾ ಬನ್ನಿ, ಒಂದು ಜಡೆ ಕೆಳಗೆ ಒಂದು ಜಡೆ ಮೇಲೆ ಅಂತ ಇಲ್ಲಿವರೆಗೂ ಕೂಡ ಮಾಡ್ತೀನಿ. ನೋಡಿ ಈಗ ಈ ರೀತಿಯಾಗಿ ಬಂದರೆ, ಈಗ ನಮಗಿದೆ ಸ್ಟಾರ್ಟಿಂಗ್ ಅಲ್ಲ, ನಾನೇನು ಮಾಡ್ಕೊಳ್ತೀನಿ ಅಂದರೆ ಈಗ ಇದನ್ನು ನಮಗೆ ಎಷ್ಟು ಸೈಡಿಗೆ ಬೇಕೋ ಅಷ್ಟು ಸೈಡಿಗೆ, ಎಷ್ಟು ಸೈಡ್ ತರಲಿಕ್ಕೆ ಆಗುತ್ತೋ ಅಷ್ಟು ಸೈಡನ್ನು ತಗೋಬರೋಣ. ತಂದರೆ ನಾವೀಗ ಇಲ್ಲೂ ಕೂಡ ಗುಂಡುಪಿನ್ನನ್ನು ಹಾಕ್ಕೊಂಬಿಡೋಣ. ನಾವು ಗುಂಡುಪಿನ್ನಿನ ಬದಲು ಗಮ್ ಟೇಪನ್ನು ಕೂಡ ಯೂಸ್ ಮಾಡ್ಬೋದು, ಹೀಗೆ ಡೈರೆಕ್ಟಾಗಿ ಹಚ್ಕೊಂಬಿಟ್ರೂ ಆಗುತ್ತೆ, ಇಲ್ಲ ಗುಂಡುಪಿನ್ನು ಕೂಡ ಚೆನ್ನಾಗೇ ಆಗ್ತಾ ಇದೆ ನನಗೇನು. ಇಲ್ಲ ನಾರ್ಮಲ್ ನೀವು ಸೇಫ್ಟಿ ಪಿನ್ನನ್ನು ಹಾಕ್ಕೋತೀರಾ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಇಲ್ಲಿ ಮೇಲೆ ಬಂದಿರೋ ಎಲ್ಲ ದಾರಗಳು ಈಗ ಕೆಳಗಡೆ ಹೋಗಬೇಕು. ಇದೊಂದು ಸ್ವಲ್ಪ ನಿಧಾನ ಪ್ರೊಸೆಸ್ ಆಗುತ್ತೆ, ಏಕೆಂತಂದರೆ ಒಂದೇ ಸರಿ ಹಿಂಗೆ ಹೋಗಿ ಹಾಕೋದೆಲ್ಲ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ. ಈಗ ಮತ್ತೆ ಈ ಲಾಸ್ಟ್ ತುದಿಯನ್ನು ಹಿಡ್ಕೊಂಡು ಹೀಗೆ ಹಾಕ್ಕೋತಾ ಇದ್ದೀನಿ, ನಿಧಾನ ಹಾಕ್ಕೊಬೇಕು. ಇಲ್ಲ ಅಂತಂದಿದ್ದು ಅಂದರೆ ಆ ಕಡೆ ಗುಂಡುಪಿನ್ ಬಿಟ್ಟೋಯ್ತು ಅಂದರೆ ಮತ್ತು ನಮಗೆ ಬ್ಯಾಲೆನ್ಸೇ ತಪ್ಪು ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ಗುಂಡುಪಿನ್ ನೋಡಿ ಈ ಕಡೆ ಎದ್ಗುಂತ ಇದೆ, ಸ್ವಲ್ಪ ಈ ಥರ ಒತ್ಕೊಂಡು ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಇಲ್ಲಿ ಗಟ್ಟಿ ನಾನು ಇಲ್ಲಿ ಎಡಗೈಲಿ ಹಿಡ್ಕೊಂಡಿದ್ದೀನಲ್ಲ ಫುಲ್, ಅಷ್ಟು ಕೂಡ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಕೂಡ ಹೀಗೆ ಹಿಡ್ಕೊಂಡು ಆ ಕಡೆ ಎಳಿತಾ ಬನ್ನಿ. ಒಂದೊಂದು ಎಳೆದ್ರೂ ಇಲ್ಲ, ಎರಡನ್ನೂ ಒಟ್ಟಿಗೆ ಎಳೆದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ನೋಡಿ ಅದು ಹಿಂದೆ ಮುಂದೆ ಆಗಿದೆ, ಇಲ್ಲಿ ಒಳಗೆ ಬಂದಿರೋದು ನಮ್ಗೆ ಅಲ್ಲಿ ಹೊರಗಡೆ ಬಂದಿತ್ತು, ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡೆ. ಈಗ ಕರೆಕ್ಟಾಗಿ ಮತ್ತೆ ಮೇಲ್ಗಡೆ ಸೇರಿಸ್ಕೊತ ಬರಬೇಕು. ಈಗ ಮತ್ತೆ ಹೀಗೆ ವಾಪಸ್ ಹೀಗೆ ಬರಬೇಕು. ಈಗ ಹಾಕೋ ಮೆಥಡ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಹಾಕೋಂತ ಬರ್ತೀನಿ. ನೋಡಿ ಇಲ್ಲಿ ಎಂಡಿಂಗಲ್ಲಿ ಇದ್ದೀವಿ. ಈಗ ನಾವೇನು ಮಾಡಬೇಕು, ಒಂದೊಂದೇ ಗುಂಡುಪಿನ್ನನ್ನು ತೆಗೆದು ಈ ಕಡೆ ಇಟ್ಕೊಳ್ಳಿ. ಅಂದರೆ ಲಾಸ್ಟಿಗೆ ನಮಗೆ ಹಾಕೋದು ಕಷ್ಟ ಆಗುತ್ತೆ, ಇಲ್ಲ ಅಂದರೆ ಫುಲ್ ಲೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಗುಂಡುಪಿನ್ನನ್ನೆಲ್ಲ ಹೀಗೆ ತೆಕ್ಕೋಬೇಕು, ಒಂದು ಸೈಡಿನ ಹಾಗೆ ಇರಲಿ. ನಾನು ಇದಿಷ್ಟು ಆದ ತಕ್ಷಣ ತೋರಿಸ್ತೀನಿ ಯಾವ ರೀತಿ ಅಲ್ಲೇ ಯಾವ ರೀತಿ ಮಾಡೋದು ಅಂತ. ಈಗ ನಾವು ರೆಡಿಮೇಡ್ ತರ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ.
ಮತ್ತು ಇದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಈಗ ನಿಮಗೆ ಟೈಟ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್ ನೋಡಿ, ಅಷ್ಟು ಮುಗಿತ ಬಂದ ಹಾಗೆ ನಿಮಗೆ ಇಲ್ಲಿ ಎರಡೆರಡು ದಾರ ಹೊಗ್ಸೋದೇ ಕಷ್ಟ ಆಗುತ್ತೆ. ಬಟ್ ನಾವೇನಾದ್ರು ಹೊಗ್ಸ್ಕೊಂಡಿಲ್ಲ ಅಂತಂದರೆ ಮ್ಯಾಟ್ ಒಂದು ಎರಡು ಮೂರು ಸರಿ ನಾವು ಯೂಸ್ ಮಾಡಿದ ತಕ್ಷಣವೇ ನಮಗದು ಲೂಸ್ ಆಗೋಕ್ಕೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲೂಸ್ ಆಗುತ್ತೆ ಅನ್ನೋಕ್ಕಿಂತ ಕಾಲುಗಳಾಗಿ ಹೋಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಟಾಗಿ ಒಂದು ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ, ನಾವು ನಿಧಾನ ಒಂದೊಂದೇ ಆದರೂ ಹೊಗ್ಸ್ಕೊಂಡು ಮಾಡ್ಕೋಬೇಕು. ಫುಲ್ ಟೈಟ್ ಆಗ್ತಾ ಇದೆ ಬಟ್ ಇಲ್ಲಿಷ್ಟು ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಈಗ ಮಾಡ್ಕೊಂಡಿಲ್ಲ ಅಂದರೂ ಬರೋದಿಲ್ಲ. ಈಗ ಎಳಿಬೇಕು. ಈಗ ಲಾಸ್ಟ್ ನಾವು ಎಂಡಿಂಗಲ್ಲಿ ಎಳಿಬೇಕಾದ್ರೆ ಇಲ್ಲಿ ಫಸ್ಟಿಂದ ಇಟ್ಕೊಂಡು ನೆಕ್ಸ್ಟಿಂದ ಎಳ್ಕೊಳ್ಳಿ. ಈಗ ನೋಡಿ ಆಗಲಿ ಒಂದು ಗುಂಪಿನ ಹಾಗೆ ಉಳ್ಕೊಂಡ್ಬಿಟ್ಟಿದೆ ನೋಡಿ, ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಒಂಥರ ಒಂದೊಂಥರ ಇದ್ದರೆ ಕಾಲಿಗೆ ಚುಚ್ಚೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇಷ್ಟ ಆಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು ಅಂತಂದರೆ ಈಗ ಈ ಕಡೆಯಿಂದ ಗುಂಡುಪಿನ್ನನ್ನು ತೆಕ್ಕೊಂತ ಬರೋಣ. ಇಲ್ಲಿ ದಿಂಬಿಗೆ ಚುಚ್ಕೊಳ್ಳಿ, ಮತ್ತು ಅದು ನೀವು ಎಲ್ಲಿ ಚುಚ್ಚಿದ್ದೀರ ಹೇಳೋದು ನೆನಪಿರಲಿ. ಏನಕ್ಕೆ ಅಂದರೆ ಮನೇಲಿ ಮಕ್ಕಳಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಎಂಡಿಂಗ್ ಇದರಲ್ಲಿ ನಾನು ಒಂದು ಸ್ವಲ್ಪ ಟೈಟಾಗಿರಲಿ ಇಲ್ಲಿ ಅಂದ್ಕೊಂಡು ಚುಚ್ಚುತ್ತಾ ಇದ್ದೀನಿ. ಈಗ ಇದಿಷ್ಟು ಗುಂಡುಪಿನ್ನು ತೆಕ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಅಷ್ಟು ತೆಕ್ಕೊಂಡು ನಾನು ಈಗ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಈ ಸೀರೆಗೆ ಈ ಗ್ರೀನ್ ಸೀರೆಗೆ ಹಾಕಿದ್ವಲ್ಲ ಆ ಗುಂಪಿನನ್ನು ಸ್ವಲ್ಪ ತೆಕ್ಕಳನ್ನು ತೆಕ್ಕೊಂಡು ನಿಧಾನಕ್ಕೆ ಇದರ ತುದಿವರೆಗೂ ಕೂಡ ಜಾರಿಸ್ಕೊತ ಬರಬೇಕು. ಅಂದರೆ ಎಲ್ಲೂ ಕೂಡ ನಮಗೆ ಗ್ಯಾಪ್ ಉಳಿಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತ ಬರಬೇಕು. ಈ ಪಿಂಕನ್ನು ಕರೆಕ್ಟಾಗಿ ಎಳ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಆಗಬಾರ್ದು ನೋಡಿ. ಈಗ ಹೀಗಾಯ್ತಲ್ಲ, ಈಗ ಏನು ಮಾಡಬೇಕು ಅಂದರೆ ಮತ್ತೆಲ್ಲ ಗುಂಪಿನನ್ನು ಚುಚ್ಕೊತ ಬನ್ನಿ. ಆವಾಗ ನಿಮಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಚುಚ್ಚಿದರೆ ಸಾಕಾಗತ್ತೆ, ಅಂದರೆ ನಮ್ಗೆ ನಿಲ್ಲಿಗೋಸ್ಕರ. ಮತ್ತು ಇದು ಮಾಡೋದೇನು ಬೇಕಾಗಿಲ್ಲ, ಟೈಟಾಗಿರಬೇಕು ಅನ್ನೋದೇನಿಲ್ಲ. ಹಾಗೆ ಈಗ ನೆಕ್ಸ್ಟ್ 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 ಬರ್ತಾ ಇದನ್ನು ಕೂಡ ಮೇಲ್ಗಡೆ ಎಳ್ಕೊತ ಬರಬೇಕು. ಎಲ್ಲ ಇದನ್ನು ಕೂಡ ಹೀಗೆ ಎಳ್ಕೊತ ಬಂದರೆ ಗ್ರೀನ್ ಸೀರೆ ಮೇಲೆ ಹೋಗುತ್ತೆ, ಮತ್ತು ಪಿಂಕು ಕೂಡ ಟೈಟ್ ಆಗ್ತಾ ಬರುತ್ತೆ. ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಎಳ್ಕೊಳ್ಳಿ. ಈಗ ನಾವು ಹಾಗೆ ಎಳೆದ ತಕ್ಷಣ ಈ ಗ್ರೀನ್ ಸೀರೆನೂ ಕೂಡ ಲೂಸ್ ಆಗಿರುತ್ತಲ್ಲ, ಅದನ್ನು ಕೂಡ ಟೈಟ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಅಲ್ಲಿಯವರೆಗೂ ಎಳ್ಕೊಂಬರ್ತೀನಿ ನೋಡಿ. ಲಾಸ್ಟಿಗೆ ಮತ್ತೆ ಗ್ಯಾಪ್ ಉಳಿದಿದೆ, ಈಗ ಮತ್ತೆ ಅದೇ ರಿಪೀಟಾಗಿ ಮಾಡಬೇಕು. ಮಾಡೋಣ ಈಗ ಹಾಗೆ ಕರೆಕ್ಟಾಗಿ ನೀಟಾಗಿ ಎಳೆದ್ರೆ ಚೆನ್ನಾಗೆ ಬರುತ್ತೆ. ಇಲ್ಲೂ ಕೂಡ ಲಾಸ್ಟಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಟೈಟೇ ಆಗುತ್ತೆ, ಏನಕ್ಕೆ ಅಂದರೆ ಇದು ಎಂಡಿಂಗ್ ಅಲ್ಲ. ಸ್ಟಾರ್ಟ್ ಮಾಡೋದು ಕಷ್ಟ, ಮುಗಿಸೋದು ಸ್ವಲ್ಪ ಕಷ್ಟ, ಮಿಡ್ಲೆಲ್ಲ ನಾವು ಆರಾಮಾಗಿ ಮಾಡಿಬಿಡ್ಬೋದು. ಇದನ್ನು ಫಿನಿಷಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಷ್ಟು ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಈಗ ಏನು ಮಾಡಬೇಕು, ಇಲ್ಲಿ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಉಳಿದಿರೋದನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ನಾನಿಲ್ಲಿ ಸೂಜಿಗೆ ನಾಲ್ಕೆಲೆ ದಾರವನ್ನು ಹೋಲಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿ ಒಂದು ನಾಲ್ಕು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಪಕ್ಕಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹಾಕಿದೆ ಫ್ರೆಂಡ್ಸ್, ಅದು ತುಂಬ ಸೌಂಡ್ ಕೇಳುತ್ತೆ. ಈಗ ಈ ಕಡೆ ಈಗ ಎಕ್ಸ್ಟ್ರಾ ಏನೇನಿದೆ ಅದಿಷ್ಟಕ್ಕೂ ಕೂಡ ಎರಡೆರಡು ಇದನ್ನು ಸೇರಿಸಿ
ನಾವು ಹೊಲ್ಕೊಂಬಂದ್ಬಿಡೋಣ. ಈಗ ಎರಡು ಕಡೆ ನಾನು ಹೊಲ್ದಿದ್ದೀನಿ ಈಗ ಇಲ್ಲಿ, ಅದನ್ನು ನಿನ್ನ ಇಷ್ಟ ಇರೋದನ್ನು ಕಟ್ ಮಾಡಿಲ್ಲ ಇನ್ನೂ. ಈ ಕಡೆ ಫುಲ್ ಫಿನಿಷಿಂಗೆ ಮಾಡಿದ್ದೀನಿ, ಈ ಕಡೆ ಏನು ಗೊತ್ತಾಗೋದಿಲ್ಲ. ಮತ್ತು ಈ ಕಡೆ ನಮಗೆ ಉದ್ದದ ದಾರ ಉಳಿದಿದೆ. ನಾವು ಇದನ್ನು ಕಟ್ ಮಾಡೋದಕ್ಕಿಂತ ಇದನ್ನು ನಾವು ಮ್ಯಾಟಿಗೆ ಔಟ್ಲೈನ್ ಕೊಟ್ಟ ಹಾಗೆ ಆಗುತ್ತೆ, ಔಟ್ಲೈನನ್ನು ಕೊಟ್ಬಿಡೋಣ. ಹೀಗೆ ಹೀಗಿಟ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ಚನ್ನು ಮಾಡ್ಕೊತ ಬರೋಣ. ಆವಾಗ ನಮಗೆ ಮ್ಯಾಟ್ ಸ್ವಲ್ಪ ದೊಡ್ಡಕ್ಕೂ ಕೂಡ ಆಗುತ್ತೆ. ಹೀಗೆ ನಾವು ಲಾಸ್ಟಿಗೆ ಉಳಿದಿರೋದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಫಸ್ಟು ಇಲ್ಲಿಂದನೇ ಹೊಲ್ಕೊತ ಹೋಗೋಣ. ನಾವು ಎರಡು ಇದಕ್ಕೂ ಕೂಡ ಎರಡು ಜಡೆ ಇದೆಯಲ್ಲ ಅದಕ್ಕೂ ಕೂಡ ಇಲ್ಲಿ ಸ್ಟಿಚ್ ಹಾಕೊತಾನೆ ಹೋಗೋಣ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಈ ಕಡೆ ಸ್ವಲ್ಪ ಗ್ಯಾಪ್ ಬರಬಹುದು, ನೀವಿಲ್ಲಾಂದ್ರೆ ಇಲ್ಲಿ ಒಳಗಡೆ ಹೀಗೆ ಹಾಕಿ ತಗೊಂಡ್ರು ಕೂಡ ಈ ಶೇಪ್ಲೆಸ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿಷ್ಟು ಗ್ಯಾಪ್ ಬಂದರೂ ಕೂಡ ಅಡ್ಡಿಲ್ಲ. ಇಲ್ಲಿ ಎಡ್ಜ್ ಏನೇನಿದೆ, ಈ ಗ್ರೀನ್ ಕಲರ್ದು ಏನೇನು ಬಂದಿದೆಯೋ ಆ ಇದಕ್ಕೆ ನಾವು ಹೊಲಿಗೆಯನ್ನು ಹಾಕ್ಕೊತ ಬರೋಣ. ಇದನ್ನ ಸ್ವಲ್ಪ ಹತ್ತತ್ರಕ್ಕೆ ಹಾಕ್ಕೊಳ್ಳಿ, ಎಂತಕ್ಕೆ ಅಂದರೆ ನಾವು ಇಲ್ಲಿ ಸುಮ್ಮನೆ ಒಂದು ದಾರದಲ್ಲಿ ಪೋಣಿಸ್ತಾ ಇರೋದಕ್ಕೋಸ್ಕರ ಬೇಗ ಕಟ್ಟಾಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹತ್ತತ್ರಕ್ಕೆ ಹಾಕ್ಕೋಬೇಕು. ಒಂದು ಅರ್ಧರ್ಧ ಇಂಚಿನ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊತ ಹೋಗಿ, ಇಲ್ಲೂ ಕೂಡ ಸುಕ್ ಬರಬಾರ್ದು, ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ನಮಗೆ ಇಲ್ಲಿಗ ಗ್ರೀನ್ ಮುಗ್ದಿದೆ, ಈಗ ಇಲ್ಲಿ ಪಿಂಕ್ ಬರುತ್ತಲ್ಲ, ಇಲ್ಲಿ ಪಿಂಕ್ ಒಳಗಡೆ ಹಾಕಿದ್ರೆ ಹೀಗೆ ಸೊಟ್ಟ ಆಗತ್ತೆ. ಹೀಗೆ ಆದರೂ ಅಡ್ಡಿಲ್ಲ ಅಂತ ಅನಿಸಿದ್ರೆ, ಸ್ವಲ್ಪ ಶೇಪ್ ಬಂದರೂ ಕೂಡ ಅಡ್ಡಿಲ್ಲ ಅಂತಂದರೆ ನೀವು ಇದ್ರ ಒಳಗಡೆನೂ ಕೂಡ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಆ ಥರ ಶೇಪ್ ಇರೋದು ಬೇಡ, ಫುಲ್ ಚೌಕನೇ ಬರಲಿ ಅಂತ ಇದ್ದರೆ ಅದಿಷ್ಟನ್ನ ಬಿಟ್ಬಿಡಿ, ಅವಾಗೇನು ಅಷ್ಟು ತುಂಬ ಏನು ಗ್ಯಾಪ್ ಏನು ಅನಿಸೋದಿಲ್ಲ. ಮತ್ತು ನಾವಿಲ್ಲಿ ಈ ಪಿಂಕಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ತುದಿಗೆ ಹಾಕ್ಕೊಳ್ಳಿ, ಜಾಸ್ತಿ ಮಿಡ್ಲ್ ಪಾಯಿಂಟ್ವರೆಗೆಲ್ಲ ಹೋಗಕ್ಕೆ ಹೋಗಬೇಡಿ, ಆವಾಗ ನಮಗೆ ತುಂಬ ಆಡ್ ಅನಿಸುತ್ತೆ. ಹೀಗೇ ಹೀಗೆ ಸುತ್ತನೂ ಹೊಲ್ಕೊಂಬರ್ತೀನಿ. ಆದರೆ ನಮಗೆ ಇಲ್ಲಿ ಎಡ್ಜ್ ಏನಿದೆಯೋ, ಇಲ್ಲಿ ಎಡ್ಜ್ ಪೀಸ್ ಇದೆಯಲ್ಲ, ಆ ಎಡ್ಜ್ ಏನಿದೆಯೋ ಅದನ್ನು ನಾವು ಈಗ ಮುಟ್ಟೋದ್ಬೇಡ, ಫುಲ್ ಫಿನಿಶ್ ಮುಗಿಸ್ಕೊಂಡು ಬರ್ತೀವಿ. ಇದೇ ನಿಮಗೆ ಹೊಲಿಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಅದೇ ರೀತಿಯಾಗಿ ಹೀಗೆ ಚೌಕ ಬರೋವರೆಗೂ ಕೂಡ ನಾನು ಮುಗಿಸ್ಕೊಂಬರ್ತೀನಿ. ಆಮೇಲೆ ನಾನು ಅದನ್ನು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ನಾವೀಗ ಮ್ಯಾಟಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಬಂದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ. ಇಲ್ಲಿ ಎಕ್ಸ್ಟ್ರಾ ಆಯ್ತಲ್ಲ, ಅದನ್ನು ಕಟ್ ಮಾಡಿದ್ದೀನಿ. ನಾನು ನಿಮಗೆ ಇದನ್ನು ತೋರಿಸಿ ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡಿಲ್ಲ. ಇಲ್ಲಿ ನಾನು ಎಂಡಿಂಗನ್ನು ಮಾಡಿಲ್ಲ, ಏಕೆಂದರೆ ಅದ್ರದ್ದು ನಿಮಗೂ ಒಂದು ಸ್ವಲ್ಪ ಐಡಿಯಾ ಬರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಎಂಡಿಂಗನ್ನು ಮಾಡಿಲ್ಲ. ಈಗ ನೋಡಿ, ಇದು ಹೀಗೆ ಮಾಡಿ ಇಲ್ಲಿಗೆ ಕಟ್ ಮಾಡಿದ್ರೆ ಒಂಥರ ಆಡ್ ಅನಿಸುತ್ತೆ. ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕು ಅಂತಂದರೆ, ಹೀಗೆ ಒಳಗಡೆ ಹಾಕ್ಕೊಂಡು ಹೀಗೆ ಈ ರೀತಿಯಾಗಿ ಹೀಗೆ ಒಳಗೆ ಬರೋ ರೀತಿಯಲ್ಲಿ, ಅಂದರೆ ಇಲ್ಲಿ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಅದ್ರವ್ರು ಅಲ್ಲಿ ಸ್ಟಾರ್ಟ್ ಮಾಡಿದವರಿಗೂ ಕೂಡ ಬರಬೇಕು. ಆವಾಗ ನಮಗಲ್ಲಿ ಕರೆಕ್ಟಾಗಿ ಕೂರುತ್ತೆ, ಮತ್ತು ನಮಗೆ ಅಲ್ಲಿ ಹೊರಗಡೆ ಬಂದು ಆಡ್ ಅಂತ ಏನು ಅನಿಸೋದಿಲ್ಲ. ನಾವು ಎಲ್ಲಿ ಮಾಡ್ತಿದ್ದೀವಿ ಅಲ್ಲೂ ಕೂಡ ಫುಲ್ ಕೆಳಗಡೆ ಹೋಗಿ ಒಂದ್ಸರಿ ಮೇಲ್ಗಡೆ ಬರೋ ರೀತಿಯಾಗಿ ಸ್ಟಿಚ್ ಹಾಕಬೇಕು. ಏನಕ್ಕೆ ಅಂದರೆ ನಾವಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ನೋಡಿ, ಈ ಕಡೆ ಸೂಜಿಯನ್ನು ಹಾಕಿದ್ದೀನಿ, ಮತ್ತು ವಾಪಸ್ಸು ಅಲ್ಲೇ ಒಂಚೂರು ಗ್ಯಾಪಲ್ಲಿ ಮತ್ತೆ ವಾಪಸ್ ಬರಬೇಕು. ರೌಂಡ ಮಾಡಿದ್ದೀನಲ್ಲ, ಅದೇನು ಮಾಡಲೇಬೇಕು ಅನ್ನೋದು ಏನಿಲ್ಲ. ನಾನಿಲ್ಲಿ ಯಾಕೆ ಮಾಡಿದ್ದೀನಿ ಅಂತಂದರೆ, ನನಗಿಲ್ಲಿ ಎಕ್ಸ್ಟ್ರಾ ಈ ಬಟ್ಟೆ ಉಳಿತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಅಷ್ಟೇ, ಇಲ್ಲದೆ ಹೋದರೆ ಮಾಡಲೇಬೇಕು ಅನ್ನೋದಿಲ್ಲ.
ಈಗ ಇಲ್ಲಿ ನಾವು ಕಟ್ ಮಾಡ್ತೀವಲ್ಲ, ಹೀಗೆ ಒಂದ್ಸರಿ ಸುತ್ತರಿಸಿ ಗಂಟನ್ನ ಹಾಕ್ಬೇಕು. ಏನಕ್ಕೆ ಅಂದ್ರೆ ಆ ಜಡೆ ಹಾಕಿರ್ತೀವಲ್ಲ ಅದು ಬಿಚ್ಚಿ ಹೋಗ್ಬಾರ್ದು ಅಂತ. ಕಟ್ ಮಾಡ್ಕೊಂಬಿಡೋಣ. ಈಗ ನಾವಿಲ್ಲಿ ಫುಲ್ ಟೈಟ್ ಆಗಿ ಇಲ್ಲಿ ನಾವು ಕಟ್ ಮಾಡಿದ್ರು ಕೂಡ ನಮ್ಗೆ ಕೆಳಗಡೆದೇನು ಕಟ್ ಆಗೋದಿಲ್ಲ, ಅದಕ್ಕೆ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಅನ್ನ ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಕೆಳಗಡೆ ಬಂದ್ರೆ ಕಾಣಿಸೋದಿಲ್ಲ. ಈಗ ಇದು ಅಷ್ಟೇ. ಇಲ್ಲಿ ನೋಡಿ, ನಾನು ಇಲ್ಲಿ ಹುಲಿಬೇಕಾದ್ರು ಇಲ್ಲೊಂದು ಅದು ದಾರವನ್ನ ಎಕ್ಸ್ಟ್ರಾ ಇದೆಯಲ್ಲ ಅದ್ರ ಮೇಲ್ಗಡೆ ಸುತ್ತಿದ್ದೀನಿ. ಈಗ ಅದನ್ನು ಕೂಡ ಕಟ್ ಮಾಡ್ಬೇಕಾಯ್ತು. ಈಗ ನಮ್ಗೇನಾದ್ರು ಇದು ಆಡ್ ಅನ್ಸುತ್ತೆ ಅಂತಂದ್ರೆ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ತಗೊಂಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೀಗೆ ಮಡ್ಚಿ ಫುಲ್ ಹೊಲ್ದು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಅಂಗಡಿಯಲ್ಲಿ ನಮ್ಗೆ ಇದೇ ತರ ಮ್ಯಾಟ್ ಸಿಗುತ್ತೆ ನೋಡಿರ್ಬೋದು, ಅದರಲ್ಲಿ ರೋಪ್ ಅಲ್ಲಿ ಮಾಡಿರ್ತಾರೆ. ನಾವು ಸೀರೆಯಲ್ಲಿ ಕೂಡ ಅದೇ ರೀತಿಯಾಗಿ ಮ್ಯಾಟ್ ಅನ್ನ ಹೇಗೆ ಮಾಡ್ಕೊಬಹುದು ಅಂತ ತೋರಿಸಿದೀನಿ. ಇದು ಎಕ್ಸ್ಟ್ರಾ ನಮ್ಗೆ ಬೇಕು ಅಂತ ಅನ್ಸಿದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ಉಳಿದಿದೆಯಲ್ಲ ಮತ್ತೆ ನಮ್ಮ ಮ್ಯಾಟ್ ಕೂಡ ಸ್ವಲ್ಪ ಸಣ್ಣ ಬಂತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಹೀಗೆ ರೌಂಡ್ ಸುತ್ತರಿಸಿದೀನಿ. ಇಲ್ಲ ಅಂತಂದ್ರೆ ನೀವು ಇದನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಇಷ್ಟಕ್ಕೆ ಬೇಕಾದ್ರೂ ಕೂಡ ಮುಗಿಸ್ಬೋದು. ಇದರಲ್ಲಿ ಅಂದ್ರೆ ಕಾಲದಲ್ಲಿ ಧೂಳು ಏನಾದ್ರು ಇದ್ರೆ ಅದು ಚೆನ್ನಾಗಿ ಧೂಳು ಹೋಗುತ್ತೆ, ಮತ್ತೆ ನೀರು ಕೂಡ ಚೆನ್ನಾಗಿ ಅಂದ್ರೆ ಸೀರೆ ಆಗಿರೋದಕ್ಕೋಸ್ಕರ ಚೆನ್ನಾಗಿ ನೀರು ಕೂಡ ಆರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆದಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ನೀವು ಇನ್ನು ಸಬ್ಸ್ಕ್ರೈಬ್ ಆಗದೆ ನೀವೇನಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.